ಸಹಕಾರಿ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಬೆಡಸ್ಗಾಂವ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ಬೆಡಸ್ಗಾಂವ್ ಇದರ ಹಾಲಿ ಅಧ್ಯಕ್ಷರು ಹಾಗೂ ಮುಂಡಗೋಡ್ TAPCMSನ ಮಾಜಿ ಅಧ್ಯಕ್ಷರು ಹಾಗೂ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ BJP ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ಅವಧಿಗೆ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಜವಾಹರ್ ನವೋದಯ ವಿದ್ಯಾಲಯದ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕೌನ್ಸಿಲ್ನಲ್ಲಿ 4 ವರ್ಷ ಸದಸ್ಯರಾಗಿ ಹಾಗೂ 2 ವರ್ಷ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಮಳಿಗಿ ಸರ್ಕಾರಿ ಪ್ರೌಢಶಾಲೆಯ ಮಾಜಿ ಅಧ್ಯಕ್ಷರು ಹಾಗೂ ಮಳಿಗಿ ಸರ್ಕಾರಿ ಮಹಾವಿದ್ಯಾಲಯದ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇದರ ಮಾಜಿ ಅಧ್ಯಕ್ಷರು ಹಾಗೂ ಮುಂಡಗೋಡ್ KDPಯ ಮಾಜಿ ಸದಸ್ಯರು ಕೂಡ ಆಗಿರುವಂತಹ ಮತ್ತು ಅಟಬಯಲ್ ಶ್ರೀ ಮಹಾಸತಿ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ನೂತನ ಕಟ್ಟಡ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಕೂಡ ಆಗಿರುವಂತಹ ಶ್ರೀ ರಾಮಚಂದ್ರ ಜಟ್ಟಯ್ಯ ಜೈನ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ಎಲ್ಲ ರಂಗದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿದ್ರಿ, ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಮಸ್ಕಾರ. ನಾನು ರಾಮಚಂದ್ರ ಜಟ್ಟಯ್ಯ ಜೈನ್ ಅಂತ. ಸದ್ಯ ಈ ಬೆಡಸ್ಗಾಂವ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಈ ಒಂದು ಸಹಕಾರಿ ರಂಗಕ್ಕೆ ಮತ್ತು ಒಂದು ಸಾಮಾಜಿಕ ರಂಗಕ್ಕೆ ಯಾವಾಗ ಮತ್ತು ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದಿರಿ ಸರ್? ನಾನು ಸಾಧಾರಣ 40 ವರ್ಷಗಳ ಹಿಂದಿನಿಂದಾನೇ ನಮ್ಮ ತಾಲೂಕಿನ ಹಿರಿಯರಾದಂಥ SN ಗೋಖಲೆ, HG ಕುನ್ನೂರು ಮತ್ತು MG ಕಾತೂರ್ ಅವರ ಪ್ರೇರಣೆಯಿಂದ ರಾಜಕಾರಣಕ್ಕೂ ಬಂದೆ. ಸಹಕಾರಿ ರಂಗದಲ್ಲಿ ನನ್ನ ಮೊದಲನೇ ಆಯ್ಕೆ ಅದಾಗಿತ್ತು. ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸಿದರೆ ಸಮಾಜದ ಸರ್ವರಿಗೂ ಸೇವೆ ಸಲ್ಲಿಸಿದಂತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಹಿರಿಯರ ಆಶಯದಂತೆ ನಾನು ಕಳೆದ 40 ವರ್ಷಗಳ ಹತ್ತಿರದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಆ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ಗುರುಗಳು ಯಾರು ತಮಗೆ? ಅದೇ ಈಗಾಗಲೇ ಹೇಳದಂತೆ ತಾಲೂಕಿನ ಹಿರಿಯರು ಇಂದೂರು ಗ್ರಾಮದವರು SN ಗೋಖಲೆ ಅಂತಿದ್ದರು. ಅವರು ಸಹಕಾರಿ ರಂಗದಲ್ಲಿ ಬಹಳ ಅನುಭವಿಗಳು ಮತ್ತು ಬಹಳ ಶುದ್ಧಸ್ತರು ಅಂತ ಹೇಳಿ ಪ್ರಸಿದ್ಧಿಯಾದವರು. ಅದರ ಜೊತೆಗೆ ಮುಂಡಗೋಡದವರಾದಂಥ ಹನುಮಂತಪ್ಪ ಕುನ್ನೂರು ಅಂತವರಿದ್ದರು. ಆಮೇಲೆ ಮಾದೇವಪ್ಪ ಕಾತೂರ್ ಅಂತವರೊಬ್ಬರಿದ್ದರು. ಅವರು ನಮ್ಮ ರಾಜಕೀಯ ಮತ್ತು ಸಹಕಾರಿ ರಂಗದಲ್ಲಿ ನನ್ನನ್ನು ಈವರೆಗೆ ಎಳೆದು ತಂದಂಥ ಗುರುಗಳು ಅಂತ ಹೇಳಿ ನಾನು ಕಲ್ಪನೆಯನ್ನು ಮಾಡಿ ಅವರನ್ನು ಸ್ಮರಿಸ್ತೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಇಲ್ಲಿಯವರೆಗೆ ಯಾವ್ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ತಾವು ಪಾಲ್ಗೊಂಡ್ರಿ? ನಾನು ಆರಂಭದ ದಿನಗಳಲ್ಲಿ ಒಂದು ಹಾಲು ಸೊಸೈಟಿಯನ್ನು ಕಟ್ಟುವಲ್ಲಿ ಕುರ್ಲಿ ಗ್ರಾಮದಲ್ಲಿ ಬಹಳ ಕೆಲಸ ಮಾಡಿದೆ. ಅದು ಒಂದು ಹಂತದಲ್ಲಿ ನಷ್ಟಕ್ಕೆ ಹೋದಂಥ ಸಂಸ್ಥೆಯನ್ನು ತಿರುಗಿ ಇದು ಮಾಡಿ ರೈತರಿಗೆ ಅನುಕೂಲ ಮಾಡದ ಕಾರಣಕ್ಕಾಗಿ ಸಹಕಾರಿ ಒಂದು ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಮೊದಲನೇ ಪ್ರೇರಣೆ ಆಯಿತು. ಆದ್ದರಿಂದ ನಾನು ಈ ಸಂಸ್ಥೆಯ 30 ವರ್ಷಗಳ ಹಿಂದೆ ಈ ಸಂಸ್ಥೆಯ ಸದಸ್ಯನೂ ಆಗಿ ಮುಂದೆ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯ 8 ವರ್ಷಗಳ ಕಾಲ ನಿರ್ದೇಶಕನಾಗಿ 2 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ತುಂಬ ಸಂತೋಷ ಸರ್. ಸರ್, ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಬೆಡಸ್ಗಾಂವ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದಲ್ಲಿ ತಾವು ಅಧ್ಯಕ್ಷರಾಗಿ ಏನೇನು ಒಂದು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿವರೆಗೆ ಮಾಡಿದರೆ? ಇವರು ಮೊದಲನೇದಾಗಿ ಸಂಸ್ಥೆ ಇದು ಬಹಳ ಹಿಂದಿನಿಂದನೂ ಸಣ್ಣ ರೀತಿಯಿಂದ ಆದರೂ ಲಾಭದಲ್ಲಿ ಹೋಗ್ತಕ್ಕಂಥ ರೈತರಿಗೆ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಸಂಸ್ಥೆಯಾಗಿತ್ತು. ಈ ಸಂಸ್ಥೆ ಆರಂಭ ಆಗಿ 62 ವರ್ಷಗಳಾದರೆ ಸುಮಾರು 55 ವರ್ಷ ಲಾಭದಲ್ಲೇ ನಡೆದಿದೆ. ಕಾರಣಾಂತರದಿಂದ ಮಧ್ಯದಲ್ಲಿ ಒಂದು 5-6 ವರ್ಷಗಳಲ್ಲಿ ಸ್ಥಳೀಯ ವಿದ್ಯಮಾನಗಳು ಮತ್ತು ಈ ಸಹಕಾರಿ ರಂಗದ ಏರಿಳಿತಗಳಿಂದಾಗಿ ನಷ್ಟಕ್ಕೆ ಹೋಗಿತ್ತು. ಮತ್ತೆ ಕಳೆದ 2 ವರ್ಷಗಳಿಂದ ಲಾಭದಂದೇ ಹೋಗ್ತಾ ಇದೆ. ಅದು ಒಂದು ಪ್ರಶ್ನೆ. ಆಮೇಲೆ ಎಲ್ಲ ರೈತರನ್ನು ಇದರಲ್ಲಿ ಒಳಗೊಳ್ಳಬೇಕು. ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿರ್ತಕ್ಕಂಥ ಸಹಕಾರಿ ಒಂದು ಸೂತ್ರವನ್ನು ಅಳವಡಿಸಿ ಎಲ್ಲರಿಗೂ ಸಹಾಯ ಕೊಡತಕ್ಕಂಥ ಒಂದು ಸೂತ್ರ ನಮ್ಮದಿದೆ. ಒಂದು ಇವತ್ತಿನ ದಿನಮಾನಗಳಕ್ಕೆ ಹೊಂದತಕ್ಕಂಥ ಸೂಪರ್ ಮಾರ್ಕೆಟನ್ನು ಆರಂಭ ಮಾಡಬೇಕು ಅನ್ನೋಂಥ ಇರಾದೆಯೊಂದಿಗೆ ಇದು, ಯಾಕೆಂದರೆ ಎಲ್ಲ ತಾಲೂಕುಗಳಿಗೂ ಕನಿಷ್ಠ 40 ಕಿಲೋಮೀಟ್ರ್ ದೂರ ಮುಖ್ಯ ಪಟ್ಟಣಗಳಿಗೆ ಅದಾಗಬೇಕು ಅಂತ TSS ಸಿರಿಸಿ ಇವರ ಸಹಯೋಗದೊಂದಿಗೆ ಸೂಪರ್ ಮಾರ್ಕೆಟನ್ನು ಆರಂಭ ಮಾಡಬೇಕು ಅನ್ನೋಂಥ ಯೋಜನೆ ಇದೆ. ಆಮೇಲೆ
ರೈತರಿಂದ ಅವರು ಪತ್ತು ಮತ್ತು ಮಾರಾಟ ಜೋಡಣೆ ಅನ್ನುವಂಥ ಈ ಸಹಕಾರಿ ತತ್ವದಲ್ಲಿ ಹೆಚ್ಚಿನ ಲಾಭ ಪಡೀಬೇಕು ಮತ್ತು ಸಂಸ್ಥೆಗೂ ಅದರಿಂದ ಲಾಭ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರನ್ನು ಸಮೇತ ಈ ತಮ್ಮ ಫಸಲು ಮಾರಾಟದಲ್ಲಿ ಸಂಸ್ಥೆಯ ಸಹಭಾಗಿತ್ವವನ್ನು ಒಳಗೊಳ್ಳಬೇಕು ಅಂತ ಯೋಜನೆ ಇದೆ. ಮತ್ತು ಲಾಭಕ್ಕೆ ತರತಕ್ಕಂಥ ಸಂಸ್ಥೆ ಎಲ್ಲರಿಗೂ ಸಹಾಯ ಕೊಡಬೇಕು ಮತ್ತು ಲಾಭಕ್ಕೆ ತರಬೇಕು, ಎರಡು ದೃಷ್ಟಿಕೋನದಿಂದ ನಾವು ಮುನ್ನಡೆಯುತ್ತಾ ಇದ್ದೇವೆ. ಎಲ್ಲ ರೀತಿಯಿಂದ ನಾವು ರಸಗೊಬ್ಬರ ಕ್ರಿಮಿನಾಶಕಗಳ ರಸಗೊಬ್ಬರಗಳನ್ನು ಸಮೇತ ಪೂರೈಕೆ ಮಾಡ್ತಿದ್ದೇವೆ. ಅಲ್ಲದೆ PDS ಪಡಿತರ ವ್ಯವಸ್ಥೆಯನ್ನು ಸಮೇತ ಈ 11 ಗ್ರಾಮಗಳಿಗೆ, ನಮ್ಮ ಕ್ಷೇತ್ರದ 11 ಗ್ರಾಮಗಳು ಇದರಲ್ಲಿ ಒಳಗೊಳ್ಳುತ್ತವೆ. ಈ 11 ಗ್ರಾಮಗಳಿಗೂ ನಾವು ಇದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈ 0% ಸಾಲ ಅಥವಾ ಉಳಿದ ಮಾಧ್ಯಮಾವಧಿ ಸಾಲ 3% ಕೊಡಲಿಕ್ಕೆ 99% ರೈತರು ಇದರಲ್ಲಿ ಒಳಗೊಳ್ಳತಕ್ಕಂಥ ಅತ್ಯಂತ ಕಡಿಮೆ ಬಡ್ಡಿಯಿಂದ ಅವರು ಕೊಡೋದರಿಂದಾಗಿ ಆರ್ಥಿಕವಾಗಿ ಅವರು ಚೇತನರಾಗತಕ್ಕಂಥ ವ್ಯವಸ್ಥೆ, ಅದಕ್ಕೆ ಪ್ರಚೋದನೆ ಮತ್ತು ಸಕಾಲದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ರೈತರಿಗೆ ಕೊಡತಕ್ಕಂಥ ಇದು ಮಾಡೋದರಿಂದಾಗಿ ಅವರು ತಾಲೂಕಿನ ಕಟ್ಟಕಡೆಯ ಹಳ್ಳಿಯಾದರೂ ಸಹ ಅವರು ಎಲ್ಲ ರೀತಿಯಿಂದ ರೈತರು ನಮ್ಮ ಸಂಸ್ಥೆಯನ್ನು ಅವಲಂಬಿಸಿದ್ದಾರೆ ಮತ್ತು ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ. ತುಂಬ ಸಂತೋಷ ಸರ್. ಸರ್, ಇನ್ನೂ ಏನೇನು ಯೋಜನೆಗಳನ್ನು ಕೊಡ್ತಾ ಇದ್ದೀರಿ? ಈಗ ನಾವು 0%ನಲ್ಲಿ ಬೆಳೆ ಸಾಲದ ಜೊತೆಗೆ ಮಾಧ್ಯಮಾವಧಿ ಸಾಲ 3% ಸರ್ಕಾರದಿಂದ ಸಹಾಯಧನ ಬರ್ತಕ್ಕಂಥ 3% ಸಾಲವನ್ನು ಕೊಡೋದ್ರ ಜೊತೆಗೆ ನಾವು ವೆಹಿಕಲ್ ಲೋನ್ಗಳನ್ನು ಕೊಡ್ತಾ ಇದ್ದೇವೆ ಅಥವಾ ಉದ್ಯೋಗದ ಸಾಲಗಳನ್ನು ಕೊಡ್ತಾ ಇದ್ದೇವೆ. ವೆಹಿಕಲ್ ಲೋನು ಅವರವರ ವ್ಯವಹಾರದ ಮೇಲೆ ನಮ್ಮ ಅವರ ಅಗತ್ಯತೆಗಳಿಗೆ ತಕ್ಕಂತೆ ಅದನ್ನು ಅತಿ ಶೀಘ್ರವಾಗಿ ನಾವು ಅವರು ಬಂದಂಥ ಅಥವಾ ಅವರ ಅಗತ್ಯತೆಗೆ ತಕ್ಕಂತೆ ಸಾಕಷ್ಟು ಕೊಡ್ತಾ ಇದ್ದು ನಾವು ಯಾವುದೇ ಉಳಿದ ಸಂಸ್ಥೆಗಳಿಗೆ ಕಡಿಮೆ ಇಲ್ಲದಂತೆ ನಾವು ಇಲ್ಲಿಯ ಸ್ಥಳೀಯ ರೈತರಿಗೆ ತೊಂದರೆ ಆಗದೇ ಇದ್ದಂಗೆ ಅವನ್ನು ವ್ಯವಸ್ಥೆ ಮಾಡ್ತಾ ಇದ್ದೆ. ಅದೇ ರೀತಿ ನಾವು ನಮ್ಮ ಕಟ್ಟಡದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಬಾಡಿಗೆ ರೀತಿಯಿಂದ ಕೊಟ್ಟಿದ್ದೇವೆ. ಅದು ಸಹ ರೈತರಿಗೆ ಎಲ್ಲ 30-40 ಕಿಲೋಮೀಟ್ರ್ ಹೋಗಿ ತೆಗೆದುಕೊಳ್ಳುವಂಥ ಬ್ಯಾಂಕಿನ ಸವಲತ್ತುಗಳಿಗೆ ಇದು ಅನುಕೂಲ ಆಗ್ತದೆ. ಮುಖ್ಯವಾಗಿ ನಾವು ಕೊಟ್ಟ ನಂತರ ಈ ಹಣ ಬದಲಾವಣೆ ಸಂದರ್ಭದಲ್ಲಿ, ಈ ಹಳೆಯ ನೋಟುಗಳ ಅಮಾನ್ಯೀಕರಣದ ಸಂದರ್ಭದಲ್ಲಿ ಬಹಳಷ್ಟು ಉಪಯೋಗ ಇಲ್ಲಿ ರೈತರಿಗಾಗಿದೆ. ಉಳಿದ ಕಡೆ ಆದಂಥ ಯಾವುದೇ ತೊಂದರೆ ಇಲ್ಲದೆ ಇರೋದಂಗೆ ಇಲ್ಲಿ ವ್ಯವಸ್ಥೆ ಆಗಿದೆ. ಅಲ್ಲದೆ BSNL ಆಫೀಸಿಗೆ ಸಮೇತ ನಾವು ಅವರಿಗೆ ದೂರವಾಣಿ ವಿನಿಮಯ ಕೇಂದ್ರವಾಗಿ ಸಮೇತ ನಮ್ಮ ಕಟ್ಟಡವನ್ನೇ ಅವರಿಗೆ ಬಾಡಿಗೆ ಕೊಟ್ಟಿದ್ದೇವೆ. ಅದರಿಂದನೂ ಸಹ ಈ ಪ್ರದೇಶದ ಜನರಿಗೆ ಬಹಳ ಅನುಕೂಲ ಆಗಿದೆ. ಅಲ್ಲದೆ ಈ ನಮ್ಮ ಗೋಡೌನ್ಗಳಲ್ಲಿ ಅವರು ಅಡಮಾನ ಸಾಲಗಳನ್ನು ಪಡೆಯೋದಕ್ಕೆ ಸಮೇತ ಅಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅಡಮಾನ ಸಾಲ ಅಲ್ಲದೇ ಇದ್ದವರು ಸಹ ತಾತ್ಕಾಲಿಕ, ಯಾಕೆಂದರೆ ರೈತರ ಮನೆಗಳು ಅಷ್ಟು ಸುರಕ್ಷಿತವಾಗಿರೋದಿಲ್ಲ ಮತ್ತು ಸಂರಕ್ಷಣಾ ದೃಷ್ಟಿಯಿಂದ ರಸ್ತೆಗಳು ಅನುಕೂಲದ ದಿನಗಳಲ್ಲಿ ವ್ಯಾಪಾರಕ್ಕೆ ಒಯ್ಯೋ ದೃಷ್ಟಿಯಿಂದ ನಮ್ಮ ಸಂಘದಲ್ಲಿ ಅದನ್ನು ಬಾಡಿಗೆ ಮೇಲೆ ತಮ್ಮ ಇದನ್ನು ಸುರಕ್ಷಿತವಾಗಿ ಮತ್ತು ಚೆನ್ನಾಗಿ ನಿರ್ವಹಣೆ ಆಗ್ತದೆ ಅನ್ನೋಂಥ ಕಾರಣಕ್ಕೆ ಇಲ್ಲಿ ಇಟ್ಟು ಅದರ ಲಾಭಗಳನ್ನು ಪಡೆದಿದ್ದಾರೆ. ಇನ್ನಿತರೆ ನಾವು ಈ 11 ಗ್ರಾಮಗಳಿಗೆ ಈಗಾಗಲೇ ನಾನು ಹೇಳಿದೆ, ಈ ರೇಷನ್ ವಿತರಣೆ ಅಂಥ ಸಂದರ್ಭದಲ್ಲಿ ಉದಾಹರಣೆಗೆ ಘಟ್ಟದ ಕೆಳಗೆ ಅಂದರೆ ಈ ನಮ್ಮ ಪ್ರದೇಶದ 4-5 ಗ್ರಾಮಗಳು ಅತ್ಯಂತ ಕುಗ್ರಾಮಗಳು, ಮುಂಡಗೋಡ ತಾಲೂಕಿನಲ್ಲಿಯೇ ಅತ್ಯಂತ ಅರಣ್ಯ ಪ್ರದೇಶ ಮತ್ತು ಒಂಟಿ ಮನೆಗಳು, ಉಮ್ಮಚಗಿ, ಹೊಸ್ತೋಟ, ಶಾನವಳ್ಳಿ, ಅಟಬೈಲು, ಕಂಚಿಕೊಪ್ಪದಂಥ ಪ್ರದೇಶಗಳು, ಅವರಿಗೆ ತೊಂದರೆ ಆಗದೇ ಇದ್ದಂಗೆ, ಯಾಕೆಂದರೆ 11 ಗ್ರಾಮದವರಿಗೂ ನಾವು ಇಲ್ಲಿಯೇ ರೇಷನ್ ವಿತರಣೆ ಮಾಡ್ತೇವೆ, ಅವರಿಗೆ ತೊಂದರೆ ಆಗದೇ ಇದ್ದಂಗೆ ದಿನದ ಕಡೆ ಭಾಗದವರಿಗೂ ಇದು ಮಾಡ್ತೇವೆ. ಅದರ ಜೊತೆಗೆ ಬೆಡಸಗಾಂವ್, ಈ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಬೆಡಸಗಾಂವ್, ತೊಗರಳ್ಳಿ, ಕೂರ್ಲಿ, ಬಾಳೆಕೊಪ್ಪ, ಬೆಕ್ಕೋಡು ಮತ್ತು ಹಾಲರ್ವಿ, ಈ ಭಾಗಗಳ ಜನರು ಸಮೇತ ಗ್ರೂಪ್ ಹೌಸ್ ಆದರೂ ಸಹ ಅರಣ್ಯ ಪ್ರದೇಶದಿಂದ ಬರತಕ್ಕಂಥವ್ರು, ಯಾರಿಗೇನೂ ತೊಂದರೆ ಆಗದೇ ಇದ್ದಂಗೆ ನಾವು
ಅವರಿಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೇವೆ. ಈ 11 ಗ್ರಾಮಗಳ ಜನರಿಗೂ ಏನೂ ಕೊರತೆ. ನಮ್ಮ ಸಂಘದ ಆರಂಭ ನ್ಯಾಯಬೆಲೆ ವ್ಯವಸ್ಥೆ ಆರಂಭ ಆದ ದಿನದಿಂದ ಇವತ್ತಿನವರೆಗೆ ಏನೊಂದು ದೂರ ದುಮ್ಮಾನಗಳಿಲ್ಲದೆ ಹೋದಂಗೆ ಅವರಷ್ಟು ಜನರಿಗೆ ಈ ವ್ಯವಸ್ಥೆಯನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಸರ್, ತಮ್ಮ ಸಂಸ್ಥೆ ಏಳ್ಗೆಗೆ ಕಾರಣ ಏನು ಸರ್? ಯಾವ ರೀತಿ ಒಂದು ತಮ್ಮ ಒಂದು ಸಂಸ್ಥೆ ಬೆಳೀತಾ ಬಂದಿದೆ? ನಮ್ಮ ಸಂಸ್ಥೆಯ ಏಳಿಗೆಗೆ ಕಾರಣ ಅಂತಂದರೆ ಈ ಸಂಸ್ಥೆಗೆ ರೈತರೇ ಸ್ವಯಂ ಪ್ರೇರಿತರಾಗಿ ಸಹಕಾರ ಕೊಡ್ತಿರೋದು ಮುಖ್ಯ ಕಾರಣ. ಇದರ ನಂತರ ಸದಸ್ಯರ ಸಂಖ್ಯೆ, ಇಲ್ಲಿ ನಾವು ಒಳಗೊಳ್ಳೋ ಸದಸ್ಯರ ಸಂಖ್ಯೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಅಂದರೆ ನಮ್ಮ ಈ ಸಂಸ್ಥೆ ಮೇಲೆ ಅವರಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗದೇ ನಮ್ಮ ಸಂಸ್ಥೆ ಕಡೆ ಬರ್ತಾ ಇರೋದು ಮುಖ್ಯ ಕಾರಣ. ಅದು ಕಳೆದ ನಾವು ಇಷ್ಟು ದಿನಗಳಲ್ಲಿಯೂ ಅದು ಏರಿಕೆ ಹಂತದಲ್ಲೇ ಇದೆ ಹೊರತಾಗಿ ಏನೂ ತೊಂದರೆ ಇಲ್ಲ. ರೈತರ ಇವತ್ತು 984 ರೈತ ಇದ್ದಾರೆ. ಉಳಿದ ಸಂಸ್ಥೆಗಳಿಗೆ ಹೋಲಿಸಿದರೆ ಇನ್ನೂ ಕಡಿಮೆ ಇದ್ದಾರೆ ಮತ್ತು ಕ್ಷೇತ್ರ ಕಡಿಮೆ. ಹಾಗಾಗಿ ಅವರು ಸುಲಭವಾಗಿ ಸಂಪರ್ಕ ಸಾಧಿಸಬಹುದು. ಇಲ್ಲಿ ಗುಡ್ಡಗಾಡು ಪ್ರದೇಶ ಆದರೆ ಆಗ ಆದ ಸಂದರ್ಭದಲ್ಲಿಯೂ ಸಹ ಅವರ ಪಾಲ್ಗೊಳ್ಳುವಿಕೆ ಬಹಳ ನಮಗೆ ಪ್ರೋತ್ಸಾಹಕ. ನಾವು ದುಡಿಲಿಕ್ಕೆ ಅದೊಂದು ಹೆಮ್ಮೆಯ ಒಂದು ಅಂಶ. ಎರಡನೇ, ರೈತರಿಂದನೇ ನಾವು 1,32,00,000 ರೂಪಾಯಿ ರೈತರ ಷೇರಿದೆ ನಮ್ಮ ಹತ್ರ. ನಾವು ಸುಮಾರು ಮಧ್ಯಮಾವಧಿ ಮತ್ತು ಬೆಳೆ ಸಾಲ ಸೇರಿ, ಚಿಕ್ಕ ಹಿಡುವಳಿ ದೊಡ್ಡ ಹಿಡುವಳಿ ಮತ್ತು ಇದು ಸೇರಿ ನಾವು ಹತ್ತಿರದಲ್ಲಿ 10 crore+ ಸುಮಾರು 9,74,00,000 ಹೆಚ್ಚು, 10 crore+ ನಾವು ಸಾಲ ಕೊಡ್ತಾ ಇದ್ದೇವೆ. ಮತ್ತು ಇನ್ನೂ ಒಂದು ಮುಖ್ಯವಾದಂಥದ್ದು ಅಂದರೆ ಅನಾದಿಯಿಂದ ಇಲ್ಲಿ ಅತಿಕ್ರಮಣ ಮಾಡಿ ಮಂಜೂರಿ ಜಮೀನೇ ಇಲ್ಲದೇ ಕಳೆದ 50-60-70 ವರ್ಷದಿಂದನೂ ಸಾಗುವಳಿ ಮಾಡಿರ್ತಕ್ಕಂಥ ಅತಿಕ್ರಮಣ ರೈತರಿದ್ದರು. ಅವ್ರಿಗೆ ಅನುಕೂಲ ಇರಲಿಲ್ಲ. ಅವ್ರಿಗೆ ಸಹ ಬೆಳೆ ಸಾಲವನ್ನು ಕೊಡತಕ್ಕಂಥ ವ್ಯವಸ್ಥೆ ಬಹುತೇಕ ನಮ್ಮ ಜಿಲ್ಲೆಯಲ್ಲೇ ಈ ನಮ್ಮ ಸಂಸ್ಥೆ ಮೊದಲನೇ ಸಾರಿ ಅದನ್ನು ಆರಂಭ ಮಾಡಿದ್ದು. ಅದರಿಂದ ಅವರು ಸಹ ಅತಿಕ್ರಮಣ ಮಾಡಿ, ಕೇವಲ ಅತಿಕ್ರಮಣ ರೈತರು, ಮಂಜೂರಿಯ 1 ಗುಂಟೆ ಜಮೀನಿಲ್ದೇ ಇದ್ದವರು ಸಹ ಬಹಳ ವಿಶ್ವಾಸದಿಂದ ನಮ್ಮ ಜೊತೆಗೆ 100%+ ಸಾಲ ಮರುಪಾವತಿ ಇರಬಹುದು. ತಮ್ಮ ದೈನಂದಿನ, ಈಗ ಏನು ಮೊದಲೇ ಹೇಳಿದೆ ನಾನು, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅನ್ನೋ ರೀತಿಯಿಂದ ನಮ್ಮ ಸಂಸ್ಥೆ ಅವ್ರ ಜೊತೆ ಇದೆ. ಇನ್ನು ಸಂಸ್ಥೆ ಗಳಿಸಿದ ಲಾಭ ಎಷ್ಟು ಈ ವರ್ಷ? ಅಂದರೆ ಬೇರೆ ಕಾರಣಗಳಾಯಿತು, ಸುಮಾರು 13.5 crore ಲಾಭ ಈ ವರ್ಷ ಗಳಿಸಿದೆ. ಕಳೆದ ವರ್ಷ ಇದು 18.5-19 crore ಇತ್ತು. ನಾವು ಎರಡೂ ವರ್ಷ ರೈತರಿಗೆ 5%, ಅವರ ಷೇರಿನ 5% ಡಿವಿಡೆಂಡ್ ಅಂತ ಅವರಿಗೆ ಪ್ರೋತ್ಸಾಹಕವಾಗಿ ಕೊಟ್ಟಿದ್ದೇವೆ. ಇನ್ನಿತರೆ ಕೆಲವು ಕಾಣಿಕೆಗಳು, ರೈತರಿಗೆ ಕಿರುಗಾಣಿಕೆಗಳು, ನೆನಪಿ ಸಂಘದ ಜೊತೆಗೆ ನಾನು ವ್ಯವಹರಿಸಿದ್ದಕ್ಕೆ ಒಂದು ಪ್ರೋತ್ಸಾಹದಾಯಕವಾದಂಥ ಕೆಲವು ಕಾಣಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ ಸಮೇತ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ವ್ಯವಹಾರವನ್ನು ಅತ್ಯಂತ ಸುಲಲಿತವಾಗಿ ಮಾಡಿದಂಥ, ವಯೋವೃದ್ಧ ಬಹಳ ವರ್ಷಗಳ ಕಾಲ ಮಾಡಿದಂಥವರಿಗೆ ವಿಶೇಷ ಸನ್ಮಾನ ಮತ್ತು ಕಾಣಿಕೆಗಳನ್ನು ಕೊಡತಕ್ಕಂಥ ಯೋಜನೆ ಸಮೇತ ನಮ್ಮದಿದೆ. ತುಂಬ ಸಂತೋಷ ಸರ್. ಸರ್, ಇನ್ನು ಬೆಡಸಗಾಂವ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ಸಮಗ್ರ ಅಭಿವೃದ್ಧಿಗಾಗಿ ನೀವು ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಸರ್? ನಾವು ಈಗಾಗಲೇ ಒಂದು ಮಾತನ್ನು ಹೇಳಿದೆ, ಸೂಪರ್ ಮಾರ್ಕೆಟನ್ನು ಓಪನ್ ಮಾಡಬೇಕು TSS ಜೊತೆಗೆ ಅನ್ನೋಂಥದ್ದು. ಯಾಕೆ ಅಂತಂದರೆ ನಾವು ಕೂಡ ಸ್ವಂತ ಮಾಡಬಹುದಾಗಿತ್ತು. ನಾವು ಇಡೀ ಜಿಲ್ಲೆಯ ಕೆಲವು ಪ್ರಮುಖ ಸಹಕಾರಿ ಸಂಘಗಳನ್ನು ಓಡಾಡಿ ಅಧ್ಯಯನ ಮಾಡಿದ್ವಿ. ಅಧ್ಯಯನ ಮಾಡಿದಾಗ ನಾವು ಮಾಡೋದರಿಂದ ಕೆಲವು ತಾಂತ್ರಿಕತೆಯ ಟ್ರೈನಿಂಗಿನ ಅವಶ್ಯಕತೆ ಇದೆ. ಅದನ್ನು ಪಡೆಯುವಲ್ಲಿವರಿಗೆ ನಾವು ಅವರ ಜೊತೆಗೆ ಸಂಯುಕ್ತವಾಗಿ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೆ 10 years, ಮಿನಿಮಮ್ ಅಂದರೆ 2 years. ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಯನ್ನು ಅದರ ಜೊತೆ ಒಳಗೊಳ್ಳಿಸಿ ಅವರಿಗೆ ತಾಂತ್ರಿಕ ಕೌಶಲ್ಯ ಬರುವವರೆಗೆ ನಾವು, ಅದು ಕೂಡ TSS ಅಂದರೆ ಒಂದು ಸಹಕಾರಿ ಸಂಸ್ಥೆ, ನಮ್ಮ ಸಂಘಕ್ಕೆ ಬಹಳಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ಸಂಸ್ಥೆ. ಅವರು ಎಲ್ಲಿಯೂ ತಾವು ಇಂಡಿಪೆಂಡೆಂಟಾಗಿ ಸೂಪರ್ ಮಾರ್ಕೆಟನ್ನು ಮಾಡಲಿಕ್ಕೆ ಅವಕಾಶ ಇದ್ದಂಥ ಕಡೆಗಳಲ್ಲಿಯೂ ಸಹ, ಜಿಲ್ಲೆಯ ಅನೇಕ ಕಡೆ ಅವರು ಮಾಡಲಿಲ್ಲ. ಯಾಕೆಂದರೆ ಸಹಕಾರಿ ಸಂಸ್ಥೆ ಇನ್ನೊಂದು ಸಹಕಾರಿ ಸಂಸ್ಥೆಯ ಬೆಳವಣಿಗೆಗೆ ಪೂರಕ ಆಗಿರಬೇಕು ಅನ್ನೋಂಥ ಚಿಂತನೆ ಅವರದ್ದಿರೋದನ್ನು ನಾವು ಹೊರತುಕೊಂಡು
ಇಲ್ಲ ಅಂದರೆ ಅವರು ಓಪನ್ ಮಾರ್ಕೆಟ್ನಲ್ಲಿ ಮಾಡಿದರೆ ಅಲ್ಲಿಯ ಲೋಕಲ್ ಸಹಕಾರಿ ಸಂಸ್ಥೆಗೆ ಅವರ ವ್ಯವಹಾರದ ಮೇಲೆ ಹೊಡೆತ ಬೀಳ್ತದೆ ಅನ್ನೋವಂಥದ್ದು. ಯಾಕೆಂದರೆ ಅವರು ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಬಲಿತಂಥ ಸಂಸ್ಥೆ. ಅವರ ಜೊತೆ ನಾವು ಸೇರೋದರಿಂದ ನಮ್ಮ ಸಿಬ್ಬಂದಿಗೆ ಹೆಚ್ಚು ಒಂದು ಟೆಕ್ನಿಕಲ್ ಐಡಿಯಾಸ್ ಬರ್ತದೆ ಅನ್ನೋಂಥ ಕಾರಣಕ್ಕೆ ನಾವು ಅವ್ರ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಮತ್ತು ಕೆಲವು ಹಣಕಾಸಿಂದು ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕಿದ್ರೆ ಕೋಟಿಗಳ ಲಕ್ಷಗಳಲ್ಲ ಕೋಟಿಗಳ ಲೆಕ್ಕದಲ್ಲಿ ಅದು ಬೇಕಾಗುತ್ತದೆ. ಅದು ಕೆಲವು ಹಾಕಿದರೆ ನಾವು ನಿರರ್ಥಕ ಆಗ್ಬೋದು. ಅದಿಷ್ಟಕ್ಕೂ ಅವ್ರಿಗೆ ಐಡಿಯಾ ಇರ್ತದೆ. ಒಂದು ಕಡೆ ಮೂವಿಂಗ್ ಇಲ್ಲದೆ ಹೋದ ಮಾಲನ್ನು ಅವರು ಅದರ ಮತ್ತೊಂದು ಕಡೆ ಒಯ್ಯತಕ್ಕಂಥ ವ್ಯವಸ್ಥೆ ಇರೋದಕ್ಕಾಗಿ ನಾವು ಅವ್ರ ಜೊತೆ ಸೇರಿಕೊಂಡು ಐಡಿಯಾ ತೊಗೊಳ್ಳಿಕ್ಕೆ ಮಾಡ್ತಾ ಇದ್ದೇವೆ. ಮತ್ತು ಯಾರೇ ರೈತರು ಬರಲಿ, ಹೆಚ್ಚು ಕಮ್ಮಿ ನಮ್ಮ ಕಡೆ ಇರತಕ್ಕಂಥ 90% ರೈತರು ನಮ್ಮ ಸಂಘದಲ್ಲಿ TSS ಸಹ ಸದಸ್ಯತ್ವ ಇರ್ತದೆ ಅವರದ್ದು. ಅವರು ಏನು ವ್ಯಾಪಾರ ಮಾಡಿದ್ರು ಹಣ ಬೇಡ, ಕ್ಯಾಶ್ಲೆಸ್, ಹಣ ಕೊಟ್ಟರೂ ತೊಗೊತಾರೆ, ಇಲ್ಲ ಅಂದರೆ ಅವರ ಖಾತೆಗೆ ಆ ನಿಮಿಷದಲ್ಲೇ ಅದು ಖರ್ಚು ಹಾಕಿ ಅದನ್ನು ವ್ಯವಹಾರ ಮಾಡೋದಕ್ಕಾಗಿ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋಂಥ ಕಾರಣಕ್ಕೆ ಅವ್ರ ಜೊತೆ ಮಾಡಿದ್ದೇವೆ. ಇಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ನಿಂದ ಹಿಡಿದು ಕಟ್ಟಡ ಸಾಮಗ್ರಿಯಿಂದ ಹಿಡಿದು ದನಗಳಿಗೆ ಬೇಕಾದಂಥ ಪಶು ಆಹಾರದಿಂದ ಹಿಡಿದು ಯಾವ ಮಾತು ಒಂದು ಅಂದರೆ A to Z ಇರತಕ್ಕಂಥ ಚಪ್ಪಲಿ, ಕಬ್ಬಿಣ ಸಾಮಾನುಗಳು, ಪೀಠೋಪಕರಣಗಳು ಎಲ್ಲದನ್ನೂ ಮಾರತಕ್ಕಂಥದ್ದು. ಇವತ್ತು ಎಲೆಕ್ಟ್ರಾನಿಕ್ಸು, TV, ವಾಷಿಂಗ್ ಮಷಿನ್ನಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ಒಂದು ಮಾರ್ಕೆಟ್ ಆದಾಗ ಅದು ಬಹಳ ಎಫೆಕ್ಟ್ ಆಗ್ತದೆ. ಯಾಕೆ ಆಗ್ತದೆ ನಮ್ಮ ಪ್ರದೇಶ ನಮ್ಮ ಇದಕ್ಕೆ ಅಂತಂದರೆ, ಸುತ್ತು 40 ಕಿಲೋಮೀಟ್ರಿಗೆ ದೊಡ್ಡದಾದ ಮಾರ್ಕೆಟ್ ಎಲ್ಲೂ ಇಲ್ಲ. ಮುಂಡಗೋಡು, ಯಲ್ಲಾಪುರ, ಸಿರಸಿ ಮಧ್ಯದಲ್ಲಿ ಇದು ಮಧ್ಯದಲ್ಲಿ ಏನೋ ಸಿಗ್ತದೆ, ಒಂದು ಸಿಗ್ತದೆ ರೈತನಿಗೆ. ಈಗ ಉದಾಹರಣೆ ಮಳಗಿ ಹೋದರೆ ಏನೋ ಒಂದು ಸಿಗುತ್ತದೆ, ಎಲ್ಲದೂ ಸಿಗೋದಿಲ್ಲ. ಎಲ್ಲ ಸಿಗತಕ್ಕಂಥ ಒಂದು ಸೆಂಟ್ರ್ ಇದಾದಾಗ ಆರ್ಥಿಕವಾಗಿ ಬೆಡಸ್ಗಾಂವ್ ಬಲ ಆಗ್ತದೆ. ಈ ಸಾವಿರಾರು ರೈತ ಕುಟುಂಬಗಳ ಹಣ ಇಲ್ಲಿಯೇ ಟರ್ನ್ ಓವರ್ ಆಗುತ್ತದೆ, ಸಂಸ್ಥೆಗೆ ಬರ್ತದೆ, ಸಂಸ್ಥೆಯಿಂದ ಮತ್ತೆ ರೈತನಿಗೆ ಹೋಗ್ತದೆ. ಇದರಿಂದ ನಮ್ಮ ಹಣ ಯಾರಿಗೂ ಹೋಗಬಾರದು, ಇಲ್ಲಿಯೇ ಟರ್ನ್ ಓವರ್ ಆಗಲಿ, ಕೇವಲ GST ಸರ್ಕಾರಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದರಿಂದ ಬಹಳ ಅನುಕೂಲ ಆಗ್ತದೆ ಅನ್ನೋಂಥದ್ದು ನಮ್ಮ ಒಂದು ಆಶಯ. ಇನ್ನು ಸರ್, ತಮ್ಮ ಒಂದು ಭಾಗದ ರೈತರಿಗೆ ಗೋಡೌನ್ ವ್ಯವಸ್ಥೆ ಏನಾದರೂ ಯೋಜನೆ ಹಾಕಿದ್ರ? ಗೋಡೌನ್ ವ್ಯವಸ್ಥೆ ಈಗಾಗಲೇ ಇದೆ. ಅದನ್ನು ನಾವು ಸೂಪರ್ ಮಾರ್ಕೆಟಿಗೆ ಪರಿವರ್ತನೆ ಮಾಡಿದಾಗ ಸ್ವಲ್ಪ ಕೊರತೆ ಆಗಬಹುದು ಅಂತ ವಿಚಾರ ನಮ್ದಿರೋದ್ರಿಂದಾಗಿ ಒಂದು ದೊಡ್ಡದಾದಂಥ ಗೋಡನ್ನು ಕಟ್ಟಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಬಹುಪಯೋಗಿ ಕಟ್ಟಡ ಆಗಬೇಕು, ಈಗಾಗಲೇ ಆರಂಭ ಮಾಡಿಬಿಡ್ತಿದ್ವಿ. ಬಹುಪಯೋಗಿ ಕಟ್ಟಡ ಆಗಬೇಕು, ಕೇವಲ ಗೋಡನ್ನಲ್ಲ. ನಮಗೆ ಜನರಲ್ ಮೀಟಿಂಗ್ಗಳು, ಸರ್ವಸಾಧಾರಣ ವಾರ್ಷಿಕ ಸರ್ವಸಾಧಾರಣ ಸಭೆ ಮಳೆಗಾಲದಲ್ಲೇ ಬರೋ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಅದಕ್ಕೆ ಬಹಳ ತೊಂದರೆ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಮತ್ತು ರೈತರ ಕೆಲವು ಸಣ್ಣ ಪುಟ್ಟ ಚಟುವಟಿಕೆಗಳಿಗೆ, ಸಭೆ ಸಮಾರಂಭಗಳಿಗೆ, ಕೃಷಿಗೆ ಸಂಬಂಧಪಟ್ಟಂಥ ಸೆಮಿನಾರುಗಳಿಗೆ ಮತ್ತು ನಮ್ಮ ಕಾರ್ಯಾಲಯದ ನೂತನ ವ್ಯವಸ್ಥೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಗಿ ಬಹುಪಯೋಗಿ ಕಟ್ಟಡ ಆಗಬೇಕು ಅನ್ನೋಂಥ ಪ್ಲ್ಯಾನಿಗಾಗಿ ಅದನ್ನು ಸ್ವಲ್ಪ ಮುಂದೂಡ್ತಾ ಇದ್ದೇವೆ. ಸೂಪರ್ ಮಾರ್ಕೆಟ್ ಅಂದರೆ ಒಂದೊಂದಾಗಿ ನಾವು ಮಾಡಬೇಕಾಗ್ತದೆ, ಒಂದೇ ಸಾರಿ ಮಾಡಲಿಕ್ಕೆ ಕೆಲವು ಸಮಸ್ಯೆಗಳು ಬರ್ತದೆ. ಅದಾದ ನಂತರ ಅದನ್ನು ಮಾಡಬೇಕು ಅನ್ನೋಂಥದ್ದು ಎಲ್ಲ ನಮ್ಮ ತಯಾರಿಗಳು, ಎಸ್ಟಿಮೇಷನ್ಗಳು ನಡೆದಿದೆ, ಅದನ್ನು ಮಾಡಬೇಕು ಅಂತ ವಿಚಾರ. ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ತಮ್ಮ ಒಂದು ಭಾಗದ ರೈತರು ಆಗಿರ್ಬೋದು, ಇದನ್ನು ಸಮಾಲೋಚನೆ ಮಾಡಿ ಒಂದು ಹೌದು ಆಡಳಿತ ಇಲ್ಲಿ ಮುಖ್ಯವಾಗಿ ಹೇಳಬೇಕಿದ್ರೆ ಆಡಳಿತ ಮಂಡಳಿಯವರು ನಮಗೆ ಎಲ್ಲ ಒಂದೇ ಧ್ವನಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಾವು ಸಮಸ್ಯೆಗಳು ಬಂದಾಗ ಕೇವಲ ವರ್ಷಕ್ಕೊಂದು ಜನರಲ್ ಮೀಟಿಂಗಿಗಷ್ಟೇ ಕಾಯೋದಿಲ್ಲ, ರೈತರನ್ನು ಮಧ್ಯದಲ್ಲಿ ಕರೆದು ಅವರಿಂದ ಸಲಹೆ ಸೂಚನೆಗಳನ್ನು ಸಮೇತ ನಾವು ತಗೊಳ್ತಾ ಇದ್ದೇವೆ. ಆಮೇಲೆ ನಮ್ಮ ಸಿಬ್ಬಂದಿಯನ್ನು ಸಮೇತ ನಾವು ಸ್ಮರಿಸಬೇಕು. 10 ಕೋಟಿ ರೂಪಾಯಿ ವ್ಯವಹಾರ ಮತ್ತು ಇನ್ನಿತರ ವ್ಯವಹಾರಗಳು ಇದ್ದಾಗಲೂ ಸಹ ಇದು ನೇರ ಸಾಲ ಆಯಿತು. ಕೆಲವು ನಾವು ವೆಹಿಕಲ್ ಲೋನ್ ಆಯಿತು, ಬೇರೆ ODಗಳಾಯಿತು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಕೊಡಬೇಕಿದ್ರೆ ಕೇವಲ ಒಬ್ಬ ಅಷ್ಟೇ ನಮ್ಮ ಕಾಯಂ ಸಿಬ್ಬಂದಿ, ಉಳಿದವರು ದಿನಗೂಲಿ ಮತ್ತು ಇನ್ನಿತರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಇವರಿಗೆ ನಾವು ವರ್ಷಕ್ಕೆ
ಅವರ ವೇತನದ ಎರಡು ತಿಂಗಳಿನಷ್ಟು ಲಾಭಾಂಶ ಬಂದು ಎಲ್ಲ ವರ್ಷಗಳಲ್ಲಿ ಎರಡು ತಿಂಗಳಷ್ಟು ಬೋನಸ್ ಕೊಡ್ತಾ ಇದೆ. ಯಾವ ಅಕ್ಕಪಕ್ಕದ ವ್ಯವಸ್ಥೆಯಲ್ಲೂ ಇದು ಸಾಧ್ಯ ಆಗುತ್ತಿಲ್ಲ. ಯಾಕೆಂದರೆ ಅವರು ಎರಡರಷ್ಟು ಮೂರರಷ್ಟು ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ವರ್ಷಕ್ಕೆ ಎರಡು ತಿಂಗಳ ಬೋನಸ್ಸನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವರ ಸಹಾಯ ಸಹಕಾರ ಸಮೇತ ಇದರಲ್ಲಿ ಇದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಮುಂಡಗೋಡ್ ಟಿ ಎ ಪಿ ಸಿ ಎಮ್ ಎಸ್ನ ಮಾಜಿ ಅಧ್ಯಕ್ಷರಾಗಿ ಏನು ಒಂದು ಕೆಲಸ ಕಾರ್ಯಗಳನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಿದಿರಿ? ನನಗೆ ಮುಂಡಗೋಡ್ ಟಿ ಎ ಪಿ ಸಿ ಎಮ್ ಎಸ್ನ ಡೈರೆಕ್ಟರ್ ಆದಾಗ ಸಹಕಾರಿ ರಂಗದ ಅಷ್ಟು ದೊಡ್ಡ ಹುದ್ದೆಗೆ ಹೋಗಿರ್ತಕ್ಕಂಥದ್ದು ಬಹಳ ಹೊಸ ಅನುಭವ. ನಾನು ಸಹಕಾರಿ ರಂಗದ ಕೆಲಸಗಳನ್ನು ಆರಂಭಿಸಿ ವರ್ಷ ಎರಡು ವರ್ಷದಲ್ಲೇ ಅಂದಿನ ಹಿರಿಯ ನಾಯಕರು ಮೊನ್ನೆ ದೇಶಪಾಂಡೆಯವರು ಹೌದು ಅವರೆಲ್ಲರ ಎಮ್ ಜಿ ಕಾತೂರು ಮತ್ತು ಈಗಾಗಲೇ ಹೇಳಿದೆ ನಾನು ಗೋಖಲೆ ಮತ್ತು ಕುನ್ನೂರವರ ಒಂದು ಇದರ ಜೊತೆಗೆ ಅಲ್ಲಿ ಹೋದೆ. ಹೋದ ನಂತರ ನನಗೆ ಅಲ್ಲಿಯ ಅಗಾಧತೆ ಖರೀದಿಗಾಗಿ ಬೆಂಗಳೂರು ಹುಬ್ಬಳ್ಳಿ ಮತ್ತು ಕರ್ನಾಟಕದ ಇನ್ನಿತರ ಕಡೆ ಓಡಾಡತಕ್ಕಂಥ ಅವಕಾಶ ಸಿಗಿತು. ಆವಾಗ ಸಹಕಾರಿ ಕ್ಷೇತ್ರ ಎಷ್ಟು ಬಲಿಷ್ಠವಾಗಿ ಬೆಳೆಸಬಹುದು ಅನ್ನೋಂಥದ್ದು ಚಿಂತನೆ ಬರಲಿಕ್ಕೊಂದು ಅನುಕೂಲ ಆಯಿತು. ಅಂದ ಅವರೇನೋ ಸಹಾಯ ಮಾಡಿದರು. ನಾನು ಇವತ್ತು ಏನಾದರೂ ಹೊಸ ಯೋಜನೆಗಳನ್ನು ಇಲ್ಲಿ ಹಾಕಬೇಕಿದ್ರೆ ಮುಂಡಗೋಡಿನ ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷ ಸದಸ್ಯ ಆದಾಗ ಪಡೆದಂಥ ಯೋಜನೆಗಳು ಮತ್ತು ಆಲೋಚನೆಗಳು ಇವತ್ತು ಹೆಚ್ಚು ಅನುಕೂಲಕ್ಕೆ ನನಗೆ ಬಂದಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಬಹಳಷ್ಟು ಅವತ್ತು ಲಾಭದಲ್ಲಿರತಕ್ಕಂಥ ಸಂಸ್ಥೆ ಬಹಳಷ್ಟು ನಮ್ಮ ಕಾಲದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಜನ ಬರ್ತಿದ್ರು. ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಸಮೇತ ಜಾಯಿಂಟ್ ರಿಜಿಸ್ಟ್ರಾರ್ ಸಮೇತ ಅಲ್ಲಿ ಬಹಳ ಜನರನ್ನು ಕರ್ಕೊಂಡು ಬರ್ತಿದ್ರು. ಯಾಕೆ ಅಂದರೆ ಬಯಲು ಸೀಮೆ ಅಂಥದ್ದು ಅಂದರೆ ಆವಾಗ ಅಡಕೆ ಮುಂಡಗೋಡ ತಾಲೂಕಿನಲ್ಲಿ ಇರಲೇ ಇಲ್ಲ. ಬೆಡಸಗಾಂವದಲ್ಲೇ ಒಂದಿಷ್ಟು ಎಕರೆಗಳಷ್ಟು ಒಂದು 106 ಎಕರೆಯಷ್ಟು ಅಡಕೆ ಇತ್ತು, ಎಲ್ಲಿಯೂ ಇಲ್ಲ. ಕೇವಲ ಗೋವಿನ ಜೋಳ ಮತ್ತು ಭತ್ತ ಬೆಳೆಯತಕ್ಕಂಥ ನಾಡಿನಲ್ಲಿ ಒಂದು ಮಾರ್ಕೆಟಿಂಗ್ ಸೊಸೈಟಿ, ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಹೇಗೆ ಸಾಧ್ಯ ಅಂಥೇಳಿ ಅವರು ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಮತ್ತು ರಾಯಚೂರು ಕಡೆಯಿಂದ ಆಗಾಗ ಅಲ್ಲಿ ಟ್ರಿಪ್ ಬರ್ತಿದ್ರು. ಅವರ ಅನುಭವಗಳನ್ನು ಕೇಳ್ತಿದ್ವಿ. ಅವರು ನಮಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಸಮೇತ ಬಹಳ ಚೆನ್ನಾಗಿತ್ತು, ನೀವು ಚೆನ್ನಾಗಿ ನಡೆಸಿ ಅಂತ ಹೇಳ್ತಿದ್ರು. ಅವೆಲ್ಲ ಅನುಭವಗಳು ಸಹ ನನ್ನಲ್ಲಿದೆ. ಮತ್ತು ಹೊಸ ಯೋಜನೆಗಳನ್ನು ಹಾಕಬೇಕಿದ್ದರೆ ಸಹ ಇಲ್ಲಿ ಈ ಸಂಘದಲ್ಲಿ ನನಗದು ಉಪಯೋಗ ಆಗುತ್ತದೆ ಅನ್ನೋಂಥದ್ದನ್ನು ನಾನು ತಿಳ್ಕೊಂಡಿದ್ದೆ. ನಾನು ಅಲ್ಲಿ ಮತ್ತೊಂದು ಅಧ್ಯಕ್ಷನಾಗಿ ಕೆಲಸ ಮಾಡಬೇಕಿದ್ದರೆ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂದರೆ ಸಹಕಾರಿ ರಂಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ 3-4 ಅಕ್ಕಿ ಗಿರಣಿಗಳಿದ್ದರೆ ಮುಂಡಗೋಡ ತಾಲೂಕಿಂದು ಅತ್ಯಂತ ಪ್ರಮುಖವಾದ ಹೆಸರು. ಅದರಲ್ಲಿ ರೈತರಿಗೆ ಅತ್ಯಂತ ಯೋಗ್ಯವಾಗಿ ಅತ್ಯಂತ ಗುಣಮಟ್ಟದ ಅಕ್ಕಿಯನ್ನು ಮತ್ತು ರೈತರಿಗೆ ಖರೀದಿ ವ್ಯವಸ್ಥೆ, ರೈತರಿಗೆ ಅಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿ ಭತ್ತಕ್ಕೆ ಹೆಚ್ಚಿನ ಬೆಲೆ ಬರತಕ್ಕಂಥದ್ದು ಮಾಡ್ತಿದ್ವಿ. ಮತ್ತು ಲಕ್ಷಾಂತರ ರೂಪಾಯಿ ಅಲ್ಲಿಯ ಗೊಳಲಿ ಮಾರಾಟದಿಂದ ಸಹ ಸಂಘಕ್ಕೆ ಲಾಭ ಬರತಕ್ಕಂಥದ್ದು ವ್ಯವಸ್ಥೆಯನ್ನು ಅತ್ಯಂತ ಹೆಚ್ಚು ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಇನ್ನೂ ಮುಂದುವರೆದು ಹೇಳಬೇಕಿದ್ರೆ ನಮ್ಮ ಅವಧಿಯಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ವಿ ವಾಣಿಜ್ಯ ಉದ್ದೇಶಕ್ಕಾಗಿ. ಏನಾಯಿತು, ಬಟ್ಟೆ ಜವಳಿ ವಿಭಾಗವನ್ನು ವಿಸ್ತರಣೆ ಮಾಡತಕ್ಕಂಥ ಅವಶ್ಯಕತೆ ಬಂದಾಗ ಕಬ್ಬಿಣ ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅಲ್ಲಿ ಸ್ಥಳ ಕೊರತೆ ಆಯಿತು. ಜವಳಿ ಹೇಳಬೇಕು ಅಂದರೆ ಮುಂಡಗೋಡ್ನವರು ಬಹಳ ಜನ ಬಹಳ ಕಷ್ಟಕ್ಕೆ ಜವಳಿ ಅಂಗಡಿಗಳು ಬಿದ್ದಿದ್ದು ಅಂದರೆ ಇದು ಸಹಕಾರಿ ರಂಗದಲ್ಲಿ ನಡೀತಕ್ಕಂಥ ಜವಳಿ ಅಂಗಡಿ ಅಷ್ಟೊಂದು ಯಶಸ್ವಿಯಾಗಿ ಮತ್ತು ಪಕ್ಕದ ತಾಲೂಕಿನಿಂದ ಸಮೇತ ಜವಳಿಗೆ ಅಲ್ಲಿಗೆ ಬರ್ತಿದ್ದರು ಮುಂಡಗೋಡಿ ನನ್ನ ಕಾಲದಲ್ಲಿ ನನ್ನ ಅನುಭವಕ್ಕೆ ಬಂದಂಥ ವಿಷಯ. ಈ ಕಾರಣಕ್ಕಾಗಿ ಅದು ಬಹಳ ಚೆನ್ನಾಗಿ ನಡೀತು, ಬಹಳ ಲಾಭನೂ ಮಾಡಿತು. ಈ ನಂತರ ಹೊಸ ಕಟ್ಟಡಗಳನ್ನು ಮಾಡತಕ್ಕಂಥ ಸಂದರ್ಭ ಬಂತು ಉಳಿದ ಉದ್ದೇಶಗಳಿಗಾಗಿ. ಆ ಕಟ್ಟಡ ಮತ್ತು ಅದರ ಮೇಲೆ ಸಭಾಭವನ ಸಮೇತ ನನ್ನ ಕಾಲದಲ್ಲೇ ಆಗಿದ್ದು ಪಕ್ಕದಲ್ಲಿರತಕ್ಕಂಥದ್ದು. ಮತ್ತು ರೈತರಿಗೆ ಸರ್ವ ರೀತಿಯಿಂದ ನಾವು ಅಲ್ಲಿಯೂ ಸಮೇತ ಪ್ಲೆಜ್ ಲೋನ್ ಅಡಮಾನ ಸಾಲಗಳನ್ನಷ್ಟೇ ಕೊಡ್ತಿದ್ವಿ. ಬೇರೆ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವು ಏನಾದರೂ ಹೆಲ್ಪ್ ಮಾಡೋದಿದ್ದರೆ ಸ್ಥಳೀಯ ಎಲ್ಲ ಸಂಸ್ಥೆಗಳಿಗೆ, ನನ್ನ ಕಾಲದಲ್ಲಿ 11 ಪ್ರೈಮರಿ ಸೊಸೈಟಿಗಳಿತ್ತು, 11 ಸೊಸೈಟಿಗಳಿಗೂ ಸಕಾಲದಲ್ಲಿ PDS ಪೂರೈಸುವಂಥ ಜವಾಬ್ದಾರಿ ನಮ್ಮದು. ಮತ್ತು 2 ಟ್ರಕ್ಗಳು ಇಡೀ ತಾಲೂಕಿನ, ಈಗಿನ ಹಾಗೆ DC ಇವರು ಇದಿರಲಿಲ್ಲ, ಅವರು ಏನು ಹೇಳ್ತಿದ್ರು, ಇಡೀ ತಾಲೂಕಿನ 11 ಸೊಸೈಟಿ ಮತ್ತು ಇನ್ನಿತರ ಕೆಲವು ನ್ಯಾಯಬೆಲೆ ಅಂಗಡಿಗಳು ಇದ್ದು ಲೋಕಲ್,
ಸೊಸೈಟಿಗಳ ಹೊರತಾಗಿ ಕೆಲವು ಇತರೆ ಖಾಸಗಿ ನ್ಯಾಯಬೆಲೆ ಅಂಗಡಿಗಳಿದ್ದು ಆ ಎಲ್ಲ ಅಂಗಡಿಗಳಿಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಈ ಪಿ ಡಿ ಎಸ್ ಸಪ್ಲೈ ಜವಾಬ್ದಾರಿ ಕೇವಲ ನಮ್ಮ ಸೊಸೈಟಿಯ ಟ್ರಕ್ಗಳು ಮಾತ್ರ ಮಾಡ್ತಿದ್ದು. ಆ ಉದ್ದೇಶಕ್ಕಾಗಿ ಒಂದು ಟ್ರಕ್ ಇರೋದನ್ನ ನನ್ನ ಕಾಲಕ್ಕೆ ಇನ್ನೊಂದು ಟ್ರಕ್ಕನ್ನು ಖರೀದಿ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಸೊಸೈಟಿಯ ಟೋಟಲ್ ಬೇಲಿ ಇತ್ತು, ಅದನ್ನು ತೆಗೆದು ಕಂಪೌಂಡ್ ಹಾಕ್ತಕ್ಕಂಥ ಕೆಲಸ ಇರ್ಬೋದು, ಉಳಿದ ನವೀಕರಣ ವ್ಯವಸ್ಥೆ ಇರ್ಬೋದು, ಇವನ್ನೆಲ್ಲ ನನ್ನ ಕಾಲದಲ್ಲಿ ಮಾಡಿದ್ದೇನೆ. ಮತ್ತು ನಾನು ಸದಸ್ಯನಾಗಿದ್ದ 8 ವರ್ಷ ಅವಧಿಯಲ್ಲಿ ಪೈಕಿ 6 ವರ್ಷ ಬರಿಯ ಸದಸ್ಯ ಇದ್ದೆ, 8 ವರ್ಷದಲ್ಲಿ 2 ವರ್ಷ ಅಧ್ಯಕ್ಷ ಇದ್ದೆ. ಆ ಅವಧಿಯಲ್ಲಿ ಸಮೇತ ನಾನು ಪ್ರಮುಖವಾದಂಥ ಸಬ್ ಕಮಿಟಿ, ಎಕ್ಸಿಕ್ಯೂಟಿವ್ ಕಮಿಟಿ, ಬಿಲ್ಡಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನನ್ನು ಕರೆದು ಇಲ್ಲ ನಿಮ್ಮ ಅನುಭವ ಬಳಸ್ಕೊಳ್ಳುವನ್ನು ಕೆಲಸ ಮಾಡಿರಿ ಅಂತೇಳಿ ತಾಲೂಕಿನ ಹಿರಿಯರು ಕರೀತಿದ್ರು, ನಮ್ಮ ಬೋರ್ಡು ಕರೀತಿದ್ರು. ಆ ರೀತಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಈ ಒಂದು ರಾಜಕೀಯವನ್ನು ಹೊರತುಪಡಿಸಿ ಮತ್ತು ಒಂದು ಈ ಸಹಕಾರಿ ರಂಗವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ಶೈಕ್ಷಣಿಕವಾಗಿ ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಾನು ಹೇಳಿದ್ದೇನೆ ನಾನೇನಿದ್ದೆ ಅಂತ. ನಾನು ಶಿಕ್ಷಣದ ಆ ಸಮಿತಿಯಲ್ಲಿ ಇರಲಿ, ಅಧ್ಯಕ್ಷ ಆಗಿರಲಿ, ಇಲ್ಲದಿರಲಿ, ಶೈಕ್ಷಣಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಸಹಾಯ ಸಹಕಾರ ನಾನು ಮಾಡೋದು. ನನ್ನ ಜೊತೆಗೆ ಇನ್ನು ಇತರೆ ಜನರಿಂದ, ನಮ್ಮ ಸ್ನೇಹಿತರಿಂದ ಒಂದು ಟೀಮ್ ಮಾಡಿ ಅವ್ರಿಂದ ಸಹಾಯ ಮಾಡೋದು. ಉದಾಹರಣೆಗೆ ನಾನು 2000ನೇ ಇಸವಿಯಲ್ಲಿ ಮಳಗಿ ಪ್ರೌಢಶಾಲೆಯ ಅಧ್ಯಕ್ಷ ಆಗಿ ಬಂದಾಗ ಅದು ಕಂಬೈನ್ ವ್ಯವಸ್ಥೆ, ಜೂನಿಯರ್ ಕಾಲೇಜು 4-6 ವರ್ಷದಿಂದ ಇರೋದು ಅಲ್ಲಿ ಮುಕ್ತಾಯ ಆಗಿತ್ತು. ಮುಕ್ತಾಯ ಆಗಿ ಜೂನಿಯರ್ ಕಾಲೇಜು ಮಳಗಿ ಅಂತ ಹೇಳಿ ಇಲ್ಲವೇ ಇಲ್ಲ, ಅದು ಬೇರೆ ಕಡೆ ಶಿಫ್ಟಿಂಗ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಮಳಗಿಯ ಹಿರಿಯರು ರಂಗಣ್ಣ ನಾಡಿಗೂ, ಕಡ್ಲೇರು ಈರಪ್ಪ ಕಡ್ಲೇರು ಅಂಥವ್ರು, ಅಲ್ಲಿ ಕೃಷ್ಣಮೂರ್ತಿ ಕಲಕೂರ್ ಅಂಥವ್ರು ಇದ್ದವರು, ವಿನಯ್ ನಾಯಕು, ಎನ್ ಜಿ ನಾಯಕ್ರವರು, ಆರ್ ಜಿ ನಾಯಕ್ರವರು ಮತ್ತು ಇನ್ನಿತರ ಸ್ನೇಹಿತರು ಬಹಳ ಜನ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಸುಮಾರು SSLC ಮುಗಿಸಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕನಿಷ್ಠ ಒಂದು 35-40 ಜನರನ್ನು ನಾವು ಮಲೆನಾಡು ಪ್ರದೇಶದಿಂದ ಹೆಕ್ಕಿ ತೆಗೆದ್ವಿ. ಕಾರಣ ಏನಂತಂದರೆ ಅವರಿಗೆ ಬನವಾಸಿಯಲ್ಲಿ ಜೂನಿಯರ್ ಕಾಲೇಜ್ ಬಂದಿರಲಿಲ್ಲ ಅಥವಾ ಈ ಸ್ವಲ್ಪ ಇದರಲ್ಲಿತ್ತು. ಬನವಾಸಿ ಮತ್ತು ಮಳಗಿ ಮಧ್ಯೆ, ಸಿರಸಿ ಮತ್ತು ಮುಂಡಗೋಡ ಮಧ್ಯದಲ್ಲಿ ಜೂನಿಯರ್ ಕಾಲೇಜುಗಳಿಲ್ಲ. ಕಾತೂರಿನ ಜೂನಿಯರ್ ಕಾಲೇಜ್ ಸಮೇತ ಆವಾಗ ಮುಕ್ತಾಯ ಆಯಿತು ನಮ್ಮದರ ಅದರ ಜೊತೆಗೆ. ಅವರನ್ನು ಮತ್ತೆ ನಾವು ಆಗ ಮಾನ್ಯ ಮಂತ್ರಿಗಳ ದೇಶಪಾಂಡೆಯವ್ರನ್ನ ಗಮನಕ್ಕೆ ತಂದು ಇಲ್ಲ ನಾ ಆ ಕಾಲೇಜನ್ನು ಉಳಿಸುವಂತೇನೆ ಅಂತಂದೆ. ಹೇಗೆ ಉಳಿಸ್ಕಂತೀಯಪ್ಪ, 5-6 ವರ್ಷದಿಂದ ಕುಂಟುತ್ತಾ 2 ಜನ 3 ಜನ ಇಲ್ಲ ನಿಮ್ಮ ಕೈಲಿ ಅಂದರು. ಈ ಗುಡ್ಡಗಾಡು ಪ್ರದೇಶದಿಂದ 40 ಜನ ಹುಡುಗರನ್ನು ತಂದು ನಾವು ಖಾಸಗಿಯಾಗಿ ಅವ್ರಿಗೆ ಇಟ್ಟು ಅವ್ರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ 2 ವರ್ಷಗಳ ಕಾಲ. ನಮ್ಮ ಸ್ನೇಹಿತರು ಈಗಾಗಲೇ ನಾ ಹೆಸರು ಹೇಳದಂಥ ಹುಡುಗ ಇವರ ಜೊತೆಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೆ ಏನು ಸರ್ಕಾರದ ಈ ಮಧ್ಯಾಹ್ನದ ಊಟ ಗೀಟ ಇವು ಯಾವ ಕಲ್ಪನೆ ಇರಲಿಲ್ಲ. 2 ವರ್ಷ ಅವರು ವಸತಿ ಮತ್ತು ಊಟ ಮತ್ತು ಅವರ ಮೇಲುಸ್ತುವಾರಿ, ಯಾಕೆಂದರೆ ಹೆಣ್ಣುಮಕ್ಕಳು ಇದ್ದರು ಅದರೊಳಗೆ, ಹೆಣ್ಣುಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ, ಆ ಹೆಣ್ಣುಮಕ್ಕಳಿಗೆ ಮೇಲುಸ್ತುವಾರಿಯನ್ನು ಅಲ್ಲಿ ಧರ್ಮ ಕಾಲೋನಿಯಲ್ಲಿ ಒಂದು ಪಂಚಾಯತ ಕಟ್ಟಡ ಹೈಸ್ಕೂಲ್ ನಡೆದು ಕ್ಲೋಸ್ ಆದಂಥ ಕಟ್ಟಡ ಇತ್ತು ತಾತ್ಕಾಲಿಕವಾಗಿ ಹೈಸ್ಕೂಲು. ಅದರಲ್ಲಿ ಇವತ್ತು ನಾನು ನೆನೆಸಬೇಕು ಎನ್ ಜಿ ನಾಯಕ್ ಮತ್ತು ಆರ್ ಜಿ ನಾಯಕ್ ಅಂತೇಳಿ ನಮ್ಮ ಹಿರಿಯರಿದ್ದಾರೆ, ಅವರು ಆ ಹೆಣ್ಣು ಮಕ್ಕಳ ಮೇಲುಸ್ತುವಾರಿ ನೋಡಿಕೊಂಡ್ರು ತಮ್ಮ ಮಕ್ಕಳು. ಹಂಗೆ ನಾವು ಊಟ ವಸ್ತುಗಳನ್ನು ಏನು ಕಡಿಮೆ ಆಯಿತು, ವಾರ ವಾರ ಕಿರಾಣಿ ಕೆರೋಸಿನ್ನು ಅವರಿಗೆ ಅಡುಗೆಗೆ ಈ ಗ್ಯಾಸ್ಗಳು ಇಷ್ಟು ಸುಲಭ ಸಿಗ್ತಿರಲಿಲ್ಲ, ಅದನ್ನು ನೋಡಿಕೊಂಡು ಇವತ್ತು ಯಾವ ರೀತಿ ಇದೆ ಅಂದರೆ ಆ ಕಾಲೇಜು ಮುಂದೆ ನಾನೇ ಅದಕ್ಕೆ ಅಧ್ಯಕ್ಷ ಆದೆ. ಮಾನ್ಯ ಕಾಗೇರಿಯವರು ಶಿಕ್ಷಣ ಮಂತ್ರಿ ಆದಾಗ ಅದಕ್ಕೆ ಸೈನ್ಸ್ ಮತ್ತು ಕಾಮರ್ಸ್ಗಳನ್ನು ಜೋಡಣೆ ಮಾಡಿದರು. ಕೇವಲ ಆರ್ಟ್ಸ್ ಇದ್ದಿದ್ದು ಈಗಾಯಿತು. ಇವತ್ತು 500ರಿಂದ 600 ಸಂಖ್ಯೆಯ ಮಕ್ಕಳು ಕಾಲೇಜಿನಲ್ಲಿ ಊಟ ಇದು ಮಾಡ್ತಾ ಇದ್ದಾರೆ. ಅವತ್ತು ಶಿಕ್ಷಣ ಇವತ್ತು ಸುಸಜ್ಜಿತವಾದ ಕಟ್ಟಡ ಬಂದಿದೆ, ಇದು ಒಂದು ಕಡೆ. ಇದರ ಜೊತೆಗೆ ನಾವಿವತ್ತು ಶಿಕ್ಷಣದಲ್ಲಿ ನಮ್ಮ ಸಂಸ್ಥೆಯಿಂದನೂ ಅವರಿಗೆ ಈಗಾಗಲೇ 90%ಕ್ಕಿಂತ ಹೆಚ್ಚು ಪಡೆದಂಥ SSLC ಮತ್ತು PUC ಮಕ್ಕಳಿಗೆ ನಾವು ನಮ್ಮ ಈ ಮೆಂಬರ್ ಇರದೇ ಇದ್ರೂ ಅವರು ನಮ್ಮ ಈ 11 ಹಳ್ಳಿಯಲ್ಲಿ ಯಾರೇ ಮಕ್ಕಳು ಮಾಡಿದ್ದಿದ್ರು ಅವ್ರನ್ನ ಕರೆದು ಹೀಗೆ ಒಂದು ಗೌರವಧನ 2000 ರೂಪಾಯಿ ಕೊಡ್ತೇವೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರಿಗೆ ಕೊಡ್ತಾ ಇದ್ದೇವೆ. ಇವತ್ತು 100,000 ರೂಪಾಯಿ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗೆ ಕಳಿಸ್ತಾರೆ, ಅವರಿಗೆ ನಮ್ಮ ಸಹಾಯಧನದ ಅವಶ್ಯಕತೆ ಇಲ್ಲ. ನನ್ನ
ತಿಳುವಳಿಕೆ ಸರ್ ಕಷ್ಟದಿಂದ ಕಲಿತಂಥ ಇದನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವು ಕ್ರೀಡಾ ಚಟುವಟಿಕೆ ಇರ್ಬೋದು ಅಥವಾ ಬೇರೆ ಸ್ಥಳೀಯವಾದಂಥ ರಂಗಕಲೆಗಳು, ಇವಕ್ಕೆ ನಾವು ಸ್ಥಾನಿಕವಾಗಿ ನಮ್ಮ ನಮ್ಮ ಊರುಗಳಲ್ಲಿ ಮತ್ತು ಈ ನಮ್ಮ 11 ಹಳ್ಳಿಯ ಪರಿಧಿಯಲ್ಲಿ ಯಾವಾಗ ಕರೆದ್ರೂ ನಮ್ಮ ಸಹಾಯ ಸಹಕಾರ ನಮ್ಮಿಂದ ಸಂಸ್ಥೆಯಿಂದ ಏನು ಬೇಕು ಅದರ ಜೊತೆಗೆ ಅಲ್ಪ ಪ್ರಮಾಣದ ಆರ್ಥಿಕ ನೆರವನ್ನು ನೀಡಿಕೊಂಡು ಬರ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಸರ್ವ ರೀತಿಯಿಂದನೂ ನಮ್ಮ ಸ್ಥಿತಿಗತಿಗಳಲ್ಲಿ, ಆಮೇಲೆ ಉಳಿದಂತೆ ಯಾರಾದರೂ ಐಡಿಯಾ ಇಲ್ಲದೇ ಸರ್ಕಾರಿ ಸೌಲಭ್ಯ ಪಡೀಲಿಕ್ಕೆ ತೊಂದರೆ ಆದವರಿದ್ದರು ಅವರಿಗೆ ಅದರ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅವ್ರನ್ನ ಆ ರೀತಿ ಗಮನ ಸೆಳೆತಕ್ಕಂಥದ್ದು ಅಧಿಕಾರಿ ಮತ್ತು ಶಾಸಕರು ಮಂತ್ರಿಗಳ ಮಟ್ಟದವರಿಗೆ ಅವ್ರನ್ನ ಕರ್ಕೊಂಡೋಗಿ ಇವತ್ತು ಒಬ್ಬ ಬಡವರ ಮನೆಯಲ್ಲಿ ಏನೋ ತೊಂದರೆ ಆಗಿತ್ತು, ಹಿರಿಯ ತೀರ್ಕೊಂಡಿದ್ದ ಅಥವಾ ಅವರ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಿದೆ ಅಥವಾ ಒಬ್ಬರ ಮನೆ ಏನೋ ಆಗಿ ಸುಟ್ಟೋಗಿದೆ, ಮನೆ ಬಿದ್ದಿದೆ, ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದ ಸಹಾಯ, ನಾನೊಬ್ಬನೇ ಅಂತಲ್ಲ ನಮ್ಮದಾದ ಒಂದು ಟೀಮ್ ಇದೆ, ಹಿರಿಯರು ಮತ್ತು ನಮ್ಮ ಈ ಮುಖ್ಯವಾಗಿ ನಾನು ಮತ್ತೆ ಮತ್ತೆ ಹೇಳಬೇಕು ಅಂದರೆ ನಮ್ಮ ಈ ಬೋರ್ಡು ಒಂದೇ ಧ್ವನಿಯಿಂದ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಕೆಲವು ಸಾರಿ ಅಂದರೆ ಅವರೆಲ್ಲರ ಸಹಾಯದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಭಾಗದ ಶಾಸಕರು ಯಾರು ಬರ್ತಾರೆ, ಅವರ ಹೆಸರೇನು, ಮತ್ತು ಈ ಒಂದು ಭಾಗಕ್ಕೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಇಲ್ಲಿ ಶಾಸಕರು ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು, ಅವರು ಸ್ಥಳೀಯ ಶಾಸಕರಷ್ಟೇ ಅಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಅಷ್ಟೇ ಅಲ್ಲ, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು ಕೂಡ. ನಾನು ಕೇವಲ ಅವರು ಮಂತ್ರಿ ಅನ್ನೋಕ್ಕಿಂತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಕೆಲವು ಸಮಸ್ಯೆಗಳು ಅಂದರೆ ಇಲ್ಲಿ ಸಾಲ ಏನಾಗ್ತದೆ ಅಂದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅನುಮೋದನೆ ಪಡೆಯಬೇಕಾಗುತ್ತೆ. ನಾವು ಪ್ರತಿ ಹಂತದಲ್ಲಿಯೂ ಕೇವಲ ನಾವು ಇದು ಕೃಷಿಯೇತರ ಸಾಲ ಕೊಡೋದಿದ್ದರೆ ಯಾರ ಅನುಮತಿಯ ಅವಶ್ಯಕತೆ ಇಲ್ಲ, ನಮ್ಮ ಸಾಮರ್ಥ್ಯಕ್ಕೆ ಅನುಸರಿಸಿ ಕೊಡ್ತೇವೆ. ಈ ಮಧ್ಯಮಾವಧಿ ಸಾಲ ಬೆಳೆ ಸಾಲಕ್ಕೆ ಅವರ ಪೂರ್ವಾನುಮತಿ ಮತ್ತು ಸಹಕಾರ ಬೇಕೇ ಬೇಕು. ಅದು ಸಮಸ್ಯೆ ಆದಾಗ ನಾವು ಅವರನ್ನ ಸಂಪರ್ಕ ಮಾಡಿದ್ದೇವೆ, ಉತ್ತಮ ಸಹಾಯ ಸಹಕಾರ ಇದೆ. ಒಂದು ಎರಡನೇ ಅವರ ಇದರೊಳಗೆ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ನಡೆದಿದೆ. ಇವತ್ತು ಉದಾಹರಣೆಗೆ ಬಹಳಷ್ಟು ರಸ್ತೆಗಳು ಅಪ್ಗ್ರೇಡ್ ಆಗಿದೆ, ಸರ್ವ ಋತು ರಸ್ತೆ ಆಗಿದೆ, ಹಳ್ಳಿಗಳ ರಸ್ತೆ. ಇವತ್ತು ಉಮ್ಮಚ್ಚಿಗೆ ಹೊಸ್ತೋಟ ಇರ್ಬೋದು ಅಥವಾ ಕಂಚಿಕೊಪ್ಪ ಅಟಬೈಲಂದ್ ಇರ್ಬೋದು, ಹಿತ್ಲಸರ ಕರ್ಕಲ್ ಜಡ್ಡಿ ಮೇಲಲ್ಲಿ ಕೂಡು ರಸ್ತೆ ಇರ್ಬೋದು. ಏನಾಗ್ತದೆ, ಇದು ಬಹಳ ಮಳೆ ಬೀಳ್ತಕ್ಕಂಥ ಪ್ರದೇಶ ಮತ್ತು ಸಡಿಲ ಮಣ್ಣು ಇರೋದರಿಂದಾಗಿ ರಸ್ತೆಗಳು ವರ್ಷ ವರ್ಷನೇ ಹಾಳಾಗ್ತವೆ. ಅದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಹಾಗಂತ ಇನ್ನೂ ಕೆಲಸಗಳು ಆಗಬೇಕಾಗಿದೆ. ಕಾರಣ ಅಂದರೆ ಅವರು ಹೇಳ್ತಾ ಇದ್ದಾರೆ ಕೊರೋನಾ ಬಂದಿದ್ದರಿಂದ ಅನುದಾನಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅಂತ. ನಮಗೆ ಭರವಸೆ ಇದೆ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಮಾಡ್ತಾರೆ. ಒಬ್ಬ ಉತ್ತಮವಾದಂಥ ಜನಪ್ರತಿನಿಧಿಯನ್ನು ನಾವು ಪಡೆದಿದ್ದೇವೆ ಅನ್ನೋವಂಥ ಹೆಮ್ಮೆ ಜೊತೆಗೆ ಅವರು ಜಿಲ್ಲಾ ಮಂತ್ರಿ ಆಗಿ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡಲಿ, ನಮಗೂ ಅದರ ಸಹಕಾರ ಸಹಾಯ ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಆ ವಿಶ್ವಾಸ ಇದೆ ನಾನು. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಕೊರೋನಾ ಸಂದರ್ಭದಲ್ಲಿ ತಮ್ಮ ಸಂಸ್ಥೆಯಿಂದ ಈ ಭಾಗದ ಜನತೆಗೆ ಯಾವ ರೀತಿ ಸಹಾಯವನ್ನು ಮಾಡಿದಿರಿ, ಸಹಕಾರವನ್ನು ಕೊಟ್ಟಿದ್ದೀರಿ? ಅವರೇ ಕೊರೋನಾ ಸಂದರ್ಭದಲ್ಲಿ ಹೋದ ವರ್ಷ ಅಂತೂ ಬಹಳ ನನಗೆ ನೆನಪಿಡಬೇಕಾದಂಥ ಸಂದರ್ಭ. ಸಂಸ್ಥೆಯಲ್ಲಿ ಒಬ್ಬಿಬ್ಬರು ಸಿಬ್ಬಂದಿಗೆ ಕೊರೋನಾ ಬಂತು. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಳಗೆ ನಾನು ಹೊರಗೆ ಗೇಟ್ನಲ್ಲೇ ನಿಂತು ಜನರನ್ನು ಕರೆದು ಅವರು ಸಾಲ ಮರುಪಾವತಿ ಸಂದರ್ಭ ಇತ್ತು. ನಮ್ಮ ಸಿ ಒ ಅವರಿಗೂ ಸಮೇತ ಕೊರೋನಾದಿಂದ ಅವತ್ತು ಆಸ್ಪತ್ರೆ ಸೇರಿದರು. ಏನೂ ತೊಂದರೆ ಆಗದೇ ಇದ್ದಂಗೆ ಅವರ ಸಾಲ ವಸೂಲಾತಿ ಮತ್ತು ಅವರಿಗೆ ತಿರುಗಿ ಸಾಲ ಸಿಗೋ ಸಂದರ್ಭದಲ್ಲಿ ಒಂದು 8 ದಿನ 15 ದಿನ ಲೇಟ್ ತಡ ಆಗಿರ್ಬೋದು, ಆದರೂ ತುಂಬಲಿಕ್ಕೆ ಸಮೇತ ಸರ್ಕಾರ ಅದಕ್ಕೆ ಸಮಯ ಕೊಟ್ಟಿತ್ತು ಕೊರೋನಾ ಇರೋ ಕಾರಣಕ್ಕಾಗಿ. ಇವೆಲ್ಲ ಸಂದರ್ಭದಲ್ಲಿ ಏನೂ ತೊಂದರೆ ಆಗದೆ ಹೋದಂಗೆ ಇದು ಮಾಡಿದ್ವಿ. ಮತ್ತು ಅವರಿಗೆ ಹಣ ಕಿರಾಣಿ ಸಮೇತ ಬೇಕಾದರೆ ಟಿ ಎಸ್ ಎಸ್ನವರ ಸಹಭಾಗಿತ್ವದ ಜೊತೆಗೆ ಅವರು ಕೇವಲ ಚೀಟಿ ಕಳಿಸಿದ್ರೆ ಆಯಿತು, ವ್ಯಾಟ್ಸಪ್ನಲ್ಲಿ ಕಿರಾಣಿ ಕಳಿಸಿದರೆ ಕಿರಾಣಿ ಸಹ ಇಲ್ಲಿ ಮನೆ ಬಾಗಿಲಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸೇರಿಕೊಂಡು ಅದ್ರ ಜೊತೆಗೆ ಅಲ್ಲಿ ಟಿ ಎಸ್ ಎಸ್ನವರ ಅವರ ವೆಹಿಕಲ್ನಲ್ಲಿ ಜನ ತಂದು ಹಣ ಬೇಕಾದ್ರ ಸಮೇತ ಅವರೇ ತಂದು 10,000 ರೂಪಾಯಿ ಲಿಮಿಟ್ ಒಳಗೆ ಆ ರೈತರ ಮನೆ ಬಾಗಿಲಿಗೆ ಒಯ್ದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ನಾವು ಅದಕ್ಕೆ ಸಹಾಯ ಸಹಕಾರ ಕೊಟ್ವಿ ಮತ್ತು
ಯಾರಿಗೆ ಅದರ ಬಗ್ಗೆ ಒಂದು ಪರಿಜ್ಞಾನ ಇರಲಿಲ್ವೋ ರೈತರಿಗೆ, ಆ ಪರಿಜ್ಞಾನವನ್ನು ಸಮೇತ ಅವರಿಗೆ ಕೊಟ್ಟು ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಈ ಭಾಗದವರಿಗೆ ಏನು ಸಂಪರ್ಕ ಮತ್ತು ಉಳಿದ ವ್ಯವಸ್ಥೆಗಳ ತೊಂದರೆ ಆಗಿರ್ಬೋದು ಬಿಟ್ಟರೆ ರಾಜ್ಯಾದ್ಯಂತ ದೇಶಾದ್ಯಂತ ಆದ ಯಾವ ತೊಂದರೆಯೂ ನಮ್ಮ ಪ್ರದೇಶದ ರೈತರಿಗೆ ಆಗದೇ ಇದ್ದಂಗೆ ನಾವು ನಿರ್ವಹಣೆ ಮಾಡಿದ್ದೇವೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಆಡಳಿತದಲ್ಲಿ ತಮ್ಮ ಆಡಳಿತ ಮಂಡಳಿಯವರಾಗಿರ್ಬೋದು, ತಮ್ಮ ಒಂದು ಸಿಬ್ಬಂದಿ ವರ್ಗದವರಾಗಿರ್ಬೋದು, ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಆಡಳಿತ ಮಂಡಳಿಯವರು ಈಗಾಗಲೇ ನಾನು ಹೇಳಿದೆ, ಇಲ್ಲಿ ನಾವು 12 ಜನ ಇದ್ದೇವೆ. ಈಗ ನಮ್ಮ ಅನುಪಸ್ಥಿತಿಯಲ್ಲಿ ಕೇಳಿದ್ರೂ ನಾನೇನು ಉತ್ತರ ಕೊಡ್ತೇನೋ ಅವರಷ್ಟು ಉತ್ತರ ಕೊಡುವಷ್ಟು ಮಾನಸಿಕವಾಗಿ ನಾವು ಒಗ್ಗಟ್ಟಾಗಿದೆ. ಅವರೆಲ್ಲರೂ ತಿಂಗಳಿಗೆ ಒಂದು ದಿನ ಕೆಲವು ಸಂದರ್ಭದಲ್ಲಿ ನಾವು 2-3 ಸರ್ತಿ ಸೇರ್ತೇವೆ. ದೈನಂದಿನವಾಗಿ 3-4 ಜನ ನಾನು ಕೂತಾಗ ಬಂದು ಹೋಗ್ತಾರೆ. ಒಂದು ದಿನ ಸೇರಿದಾಗಲೂ ಯಾರಲ್ಲಿಯೂ ಏನೂ ಸಮಸ್ಯೆಗಳು ಇದು ಬರದೇ ಇದ್ದಂಗೆ ಅವರೆಲ್ಲರೂ ನಾವೇನು ಮಾಡಿದ್ದೇವೆ ಅವ್ರಿಗೆ ಸಹಕಾರ ಕೊಡ್ತೇವೆ, ಅವರ ಭಾವನೆಗಳಿಗೆ ನಾವು ಧ್ವನಿಯಾಗಿದ್ದೇವೆ. ಒಂದನೇ ಪ್ರಶ್ನೆ. ಎರಡನೇ, ಸಿಬ್ಬಂದಿ ಈಗಾಗಲೇ ಹೇಳಿದೆ, 8-10 ಜನ ಕೆಲಸ ಮಾಡಬಹುದಾದಂಥ ಕೆಲಸಕ್ಕೆ, ಯಾಕೆಂದರೆ ಸಣ್ಣ ಸಣ್ಣ ಮೊತ್ತಗಳು. ಇದು ಈಗಾಗಲೇ ನಾವು 10 ಕೋಟಿ ಮಾಡಿದ್ದೇವೆ ಅಂದರೆ ಇದು ಕೇವಲ 10 ಜನರದ್ದಲ್ಲ, 1,000 ಜನ ಶೇರ್ ಹೋಲ್ಡರ್ ರೈತರು, 984 ಜನ, ಇನ್ನಿತರೆ 4-5 ಜನ ಸಾದಾ ವ್ಯವಹಾರ ಮಾಡ್ತಕ್ಕಂಥ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಸಂಪರ್ಕ ಇರತಕ್ಕಂಥವ್ರು ಇದ್ದಾರೆ. ಇವರೆಲ್ಲರನ್ನ ಮ್ಯಾನೇಜ್ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗದಿದ್ದಂಗೆ ನೋಡಬೇಕು ಅಂದರೆ ಇವರು ಒಬ್ಬ ಖಾಯಂ ನೌಕರ, ಉಳಿದ 3 ಜನ ದಿನಗೂಲಿ ಅಥವಾ ಬೇರೆ ಒಂದು ವ್ಯವಸ್ಥೆಯಿಂದ ಇರತಕ್ಕಂಥ ನೌಕರರಲ್ಲಿ ನಾವು ಇವತ್ತು ಮ್ಯಾನೇಜ್ ಮಾಡಿಕೊಂಡು ಹೊರಟಿದ್ದೇವೆ ಅಂದರೆ, ಯಾಕೆಂದರೆ ಕೆಲವರದ್ದು 100 ರೂಪಾಯಿ ಅಗತ್ಯತೆ, 500 ರೂಪಾಯಿ ಅಗತ್ಯತೆಗಳು ಭಾಳ ಇರ್ತವೆ. ಕೇವಲ ಹಿಂಡಿ ಒಯ್ತಕ್ಕಂಥವ್ ಇರ್ತಾನೆ, ಸಮಯ ಮೀರಿದ ನಂತರ ಅವನು ಬರ್ತಾನೆ ರೈತ, ಅವನು ಕೆಲಸ ಮಾಡಿ ಬರ್ತಾನೆ, ಅವ್ರು ಯಾರಿಗೂ ತೊಂದರೆ ಆಗದೆ ಇದ್ದಂಗೆ. ಮತ್ತು ನಾವಿನ್ನು ಇನ್ನೊಂದು ನನ್ನ ಯೋಜನೆಗಳಲ್ಲಿ ಹೇಳಬೇಕು ಅಂದರೆ ATM ಅಂತ ಮಾಡಿದ್ದೇವೆ. ಆ ಏನು ಸಂಸ್ಥೆ ಏನು ಏಜೆನ್ಸಿ ಕಾರಣಾಂತರದಿಂದ ತಡ ಆಗ್ತದೆ, ಆ ATMನ್ನು ಮಾಡ್ತಕ್ಕಂಥ ಎಲ್ಲ ಬಿಲ್ಡಿಂಗಿನ ಕೆಲಸಗಳನ್ನು ಮುಗಿಸಿ, ಅಂದರೆ ಈ ಅಕ್ಕಪಕ್ಕದ ಪ್ರದೇಶದಲ್ಲಿ ಬ್ಯಾಂಕ್ಗಳು ಹತ್ತಿರ ಇಲ್ಲ. ಇವತ್ತು ಬೆಳೆ ಸಾಲ KDCC ಬ್ಯಾಂಕ್ ಅಕೌಂಟಿಗೆ ಜಮಾ ಆಗ್ತದೆ, ಒಂದು ಕಡೆ 40 ಕಿಲೋಮೀಟ್ರ್ ಹೋಗಬೇಕು, ಒಂದು ಕಡೆ 35 ಕಿಲೋಮೀಟ್ರ್ ಹೋಗಬೇಕು. ATM ಆದರೆ ಆ ರೈತ 1-2 ದಿನದಲ್ಲಿ ಅವ ತನ್ನ ಇದನ್ನು ಒಯ್ತಾನೆ, ಅನುಕೂಲ ಆದಾಗ ಒಯ್ಬೋದು ಅನ್ನೋಂಥದ್ದು, ಇದಕ್ಕೆ ಅದನ್ನು ಮಾಡ್ತಾ ಇದ್ದೇವೆ. ಇದು ಆಗ ನಾನು ಯೋಜನೆಯಲ್ಲಿ ಹೇಳಲಿಲ್ಲ. ಹೀಗೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ರೈತರ ಎಲ್ಲ ಕಷ್ಟಗಳಿಗೂ ನಾವು ಧ್ವನಿಯಾಗತಕ್ಕಂಥ ಅವರು ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯ ಪ್ರತಿನಿಧಿಯಾಗಿ ಮುಖ್ಯಸ್ಥನಾಗಿ ನಾನು ಮಾಡ್ತಾ ಇದ್ದೇನೆ. ಇನ್ನು ಏನಾದರೂ ನಮ್ಮ ಗಮನಕ್ಕೆ ಯಾರೇ ತಂದರೂ ಅಥವಾ ನಮ್ಮ ಗಮನಕ್ಕೆ ತಂತಾನೇ ಬಂದರೂ ಎಲ್ಲ ಸೌಲಭ್ಯಗಳನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ನಾವು ಮಾಡ್ತೇವೆ. ಮತ್ತು ಯಾರ ಜೊತೆಗೆ ಮಾತಾಡಿ ಮಾಡಬೇಕೋ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ತುಂಬ ಸಂತೋಷ ಸರ್. ಇನ್ನು ತಮ್ಮ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಇವರು ತಮಗೆ ಸಾಕಷ್ಟು ಒಂದು ಅನುಕೂಲತೆಗಳನ್ನು ಮಾಡಿ ಸಹಾಯ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ ಹೆಸರೇನು ಸರ್? ನನ್ನ ಜೊತೆಗೆ ಉಪಾಧ್ಯಕ್ಷರಾದಂಥ ಅನಂತ್ ಕೆರಿಯಾನಾಯ್ಕರ್ ಅವರಿದ್ದಾರೆ, ಜಯದೇವ್ ಹನುಮಂತ್ ನಾಯ್ಕ ಅಂತ ಸದಸ್ಯರಿದ್ದಾರೆ, ಪರಮೇಶ್ವರ್ ಕೆರಿಯಾಗೌಡ ಅಂತ ಇದ್ದಾರೆ, ಸದಾನಂದ ಸುಬ್ರಾಯ್ ನಾಯ್ಕ ಅಂತಿದ್ದಾರೆ, ಶ್ರೀನಿವಾಸ್ ಗಂಗಪ್ಪ ನಾಯ್ಕ ಅಂತಿದ್ದಾರೆ, ರಾಮ ಕನ್ನಾ ನಾಯ್ಕ ಅಂತಿದ್ದಾರೆ, ಲಕ್ಷ್ಮಣ ದತ್ತಾತ್ರೇಯ ಹೆಗಡೆ ಅಂತಿದ್ದಾರೆ, ಮುತ್ತ ಬರ್ಮ ದೇವಡಿಗ ಅಂತಿದ್ದಾರೆ, ನೇತ್ರ ಶ್ರೀಧರ್ ನಾಯ್ಕ ಅಂತಿದ್ದಾರೆ ಮಹಿಳಾ ಸದಸ್ಯರು. ಮತ್ತೊಬ್ಬರು ಮಹಿಳಾ ಸದಸ್ಯರು ಗೌರಿ ಸಣ್ಣು ಮರಾಠಿ ಅಂತಿದ್ದಾರೆ, ಹಾಗೇನೇ ಹನುಮಂತ ದುರ್ಗಪ್ಪ ಮಾದಾರ್ ಅಂತ ಇದ್ದಾರೆ, ಅವರು ಕೂಡ ಸದಸ್ಯ. ಹೀಗೆ ಒಟ್ಟು ನಾನು ಮತ್ತು ಉಪಾಧ್ಯಕ್ಷರು 10 ಜನ ಸದಸ್ಯರು ಸೇರಿ ಒಟ್ಟು 12 ಜನರ ಈ ಕಮಿಟಿ ಇದೆ. ಅವರೆಲ್ಲರೂ ನನಗೆ ಸಹಾಯ ಸಹಕಾರ ನೀಡೋದ್ರಿಂದಾಗಿಯೇ ನಮಗೆ ಈ ಸಾಧನೆ ಸಾಧ್ಯ ಆಗಿರೋದು. ಇದರ ಜೊತೆಗೆ ಪ್ರದೀಪ್ ಈಶ್ವರ ನಾಯ್ಕ ಅಂತೇಳಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ, ಜೊತೆಗೆ ರಾಘವೇಂದ್ರ ರಾಮಾ ನಾಯ್ಕ ಅಂಥೇಳಿ ನಮ್ಮ ಒಬ್ಬರ ಸಿಬ್ಬಂದಿ ಇದ್ದಾರೆ, ಆಮೇಲೆ ಅರುಣ್ ಗಣಪತಿ ನಾಯ್ಕ ಅಂತೊಬ್ಬರು ಸದಸ್ಯರಿದ್ದಾರೆ, ದೇವರಾಜ್ ನಾಯ್ಕ ಅಂಥೇಳಿ ನಮ್ಮ ಮತ್ತೊಬ್ಬರು ಸಿಪಾಯಿಯವರು ಇದ್ದಾರೆ. ಇಷ್ಟು ಜನ ನಮ್ಮ ಸಿಬ್ಬಂದಿ ಇದ್ದಾರೆ. ಇವರೆಲ್ಲ ಸಾಕಷ್ಟು ಭಾಳಷ್ಟು ಶ್ರಮ ಮಾಡ್ತಾರೆ. ಆಗ ನಾವು ಕೇವಲ ಟೈಮಿಂಗ್ ಅಷ್ಟೇ ನೋಡೋದಿಲ್ಲ, ಅಗತ್ಯತೆ ಇದ್ದರೆ
ರೈತರ ಆ ಕೆಲಸ ಆ ದಿನ ಮುಗಿಬೇಕು ಅಥವಾ ಬ್ಯಾಂಕಿಂಗ್ ಒಂದು ಏನಾದರೂ ಮಾಹಿತಿ ಹೋಗಬೇಕು ಅಂದರೆ ಅದು ಅವತ್ತು ಆಗಬೇಕು, ಅವತ್ತು ತಲುಪಬೇಕು. ಸಮಯದ ಪರವಿಲ್ಲ, ಕೆಲಸ ಮುಗಿಯೋದೇ ನಮ್ಮ ದಿನದ ಅಂತ್ಯ. ಈ ರೀತಿ ಅವರು ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಸರ್. ಇನ್ನು ತಮ್ಮ ಒಂದು ಕ್ಷೇತ್ರದ ಜನತೆಗೆ ಆಗಿರ್ಬೋದು, ತಮ್ಮ ಒಂದು ಆಡಳಿತ ಮಂಡಳಿಗಾಗಿರ್ಬೋದು, ಒಂದು ಸಿಬ್ಬಂದಿ ವರ್ಗಕ್ಕೂ ಯಾವ ರೀತಿ ತಾವು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ರೈತ ರೈತನಿಗಾಗಿ ನನಗೆ ಮಾನ್ಯ ಹಿಂದೆ 25 ವರ್ಷಗಳ ಹಿಂದೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಸುವರ್ಣ ಮಹೋತ್ಸವ ಆದಾಗಾಯಿತು. ಉಳಿದ ಸಂದರ್ಭದಲ್ಲಿ ಅಂದಿನ ಸಹಕಾರ ಸಚಿವರಾದಂಥ SS ಪಾಟೀಲ್ರವರು ಒಂದು ಮಾತು ಹೇಳಿದ್ದು ನನಗೊಂದು ಪ್ರೇರಣೆ. ತೊಟ್ಟಿಲಿನಿಂದ ಚಟ್ಟದವರೆಗೆ, ಬಾರಕೋಲಿನಿಂದ ಪಲ್ಲಂಗದವರೆಗೆ ಎಲ್ಲ ಅಗತ್ಯಗಳನ್ನು ಪೂರೈಸೋದು ಸಹಕಾರಿ ರಂಗ, ಸಹಕಾರಿ ಸಂಘ. ಇದನ್ನು ನಾವು ಅನುಸರಿಸೋದಕ್ಕೆ ಯಾವ ರೈತನ ಹುಟ್ಟಿನಿಂದ ಅಂತ್ಯದವರೆಗೆ ಎಲ್ಲ ಅಗತ್ಯಗಳು ಸಹಕಾರಿ ಸಂಘದಿಂದ ಆಗಬೇಕು ಅನ್ನೋಂಥ ನಂಬಿಕೆ ಇಟ್ಟವ ನಾನು. ಅದು ಆಗಬೇಕು. ಮತ್ತು ಯಾವ ಈ ಸಹಕಾರಿ ಸಂಘಕ್ಕೆ ಪೈಪೋಟಿಯಾಗಿ ಯಾವ ವ್ಯವಸ್ಥೆನೂ ಇಲ್ಲ. ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಹೋದರೆ ಏನೆಲ್ಲ ತೊಂದರೆ ಆಗ್ತದೆ ಅನ್ನೋಂಥ ಗೊತ್ತು. ಅದೆಲ್ಲವೂ ಆ ಹೊಸ ಯುಗಕ್ಕೆ ತಕ್ಕಂತೆ ನಮ್ಮದಾಗಬೇಕು. ಎಲ್ಲರೂ ಸಹಕಾರಿ ತತ್ವದಡಿ ಬರಬೇಕು, ತಮ್ಮ ಅಭಿವೃದ್ಧಿಯನ್ನು ಮಾಡಬೇಕು, ಈ ಲಾಭಾಂಶ ಸಮೇತ ಅವರದ್ದಾಗಿ ಮರಳಿ ಹೋಗಬೇಕು ಆ ಕುಟುಂಬಗಳಿಗೆ ಅನ್ನೋಂಥ ಆಶಯ ನಂದು. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ನಾನು ತಾಲೂಕಾ ಒಕ್ಕಲುತನ ಹುಟ್ಟೋಳಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಆಗಿರಬೇಕಿದ್ದರಿಂದ ಏನು ಸಹಾಯ ಸಹಕಾರ ಕೊಟ್ಟರು, ನಿರ್ದೇಶನ ಕೊಟ್ಟರು ಹಿರಿಯರು, ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತಾಲೂಕಿನ ಹಿರಿಯರಾಯಿತು, ರೈತ ಪ್ರಮುಖರಾಯಿತು, ಸಾಧ್ಯ ಇಲ್ಲ. ಅಲ್ಲದೆ ಈಗ ಮೊನ್ನೆ ಈಗ 2 ವರ್ಷಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಈ ಟೀಮ್ ಅಭೂತಪೂರ್ವವಾದಂಥ ಗೆಲುವನ್ನು ದೊರಕಿಸಿಕೊಡಲಿಕ್ಕೆ ಏನು ಕಾರಣೀಕರ್ತರಾದರು ಇಲ್ಲಿಯ ರೈತ ಬಾಂಧವರು, ಅವರನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಮುಂದೆ ಅವರು ಸಹಾಯ ಸಹಕಾರ ಮತ್ತು ಸಲಹೆಗಳನ್ನು ನೀಡ್ತಾ ಇದ್ದಾರೆ, ಅದನ್ನು ನಾನು ಎಂದೆಂದೂ ನೆನಪಿಡ್ತಾ ಇದ್ದೇನೆ. ಅದಕ್ಕಿಂತ ಪ್ರಮುಖವಾಗಿ ನಮ್ಮ ಆಡಳಿತ ಕಮಿಟಿಯ ಎಲ್ಲ ನನ್ನನ್ನು ಬಿಟ್ಟು 11 ಸದಸ್ಯರು ನನಗೆ ಒಂದು ಧ್ವನಿಯಾಗಿ ಏನೋ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರದ ಹಿರಿಯರು, ಸಹಕಾರಿ ಹಿರಿಯರಿರ್ಬೋದು, ಈ ಪ್ರದೇಶದ ಹಿರಿಯರಿರ್ಬೋದು, ಅವರೆಲ್ಲರಿಗೂ ನಾನು ಅತ್ಯಂತ ಹೆಚ್ಚು ಚಿರಋಣಿಯಾಗಿದ್ದೇನೆ. ಅಲ್ಲದೆ ಈ ಭಾಗದ ರೈತರು ಅವರು ಈ ಸಂಸ್ಥೆಯ ಜೀವಾಳ. ಇವತ್ತು ನಾವು ಬರ್ತೇವೆ ಹೋಗ್ತೇವೆ, ಆದರೆ ಎಂದೆಂದೂ ಈ ಭಾಗದ ಕಷ್ಟ ನಷ್ಟಗಳಿಗೆ, ಸುಖಗಳಿಗೆ, ದುಃಖಗಳಿಗೆ ಒಂದು ಕಾರಣೀಕರ್ತರಾಗಿ ನಿಲ್ತಕ್ಕಂಥ ಇವರು, ಅವರನ್ನು ನಾ ಯಾವತ್ತೂ ಮರೆಯೋದಿಲ್ಲ. ಅವರೆಲ್ಲರ ವಿಶ್ವಾಸವನ್ನು ಉಳಿಸಿಕೊಂಡು ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಒಂದು ಗತಿಗೆ ಒಯ್ಯಲಿಕ್ಕೆ ಸಹಾಯ ಸಹಕಾರ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ಳೋದ್ರ ಜೊತೆಗೆ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರು ಮಂತ್ರಿನೂ ಹೌದು, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರೂ ಹೌದು, ಅವರ ಸಹಾಯ ಸಹಕಾರ ಸಹ ನಮಗೆ ಬೇಕು ಅನ್ನೋಂಥ ಮಾತನ್ನು ಕೇಳ್ಕೊಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಮತ್ತು ಒಂದು ಸಾಮಾಜಿಕ ವಿಷಯಗಳನ್ನು ಮತ್ತು ಒಂದು ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾನೋಡದಲ್ಲ ವೀಕ್ಷಕರೇ, ಎಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಬೆಡಸಗಾಂವ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ಬೆಡಸಗಾಂವ್ ಇದರ ಹಾಲಿ ಅಧ್ಯಕ್ಷರು ಶ್ರೀ ರಾಮಚಂದ್ರ ಜಟ್ಟಯ್ಯ ಜೈನ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ WWW.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.